कार्यक्रम प्रायोजक शिद्स दीमेट होम्म शॉपे जिएल ट्रेड सेंटर पत्ू सिटी आर्केट बेंदुल मॅंग्लोर अँड हिमस्ट्री उड़ुपी मणिपाल मेन रोड उड़ुपी। ವೀಕ್ಷಕರೇ ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮ ಏನು ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳಾಗ್ತಾ ಇದೆ ಪಕ್ಷಾಂತರಗಳಾಗ್ತಾ ಇದೆ ರಾಜ್ಯ ರಾಜಕೀಯದ ಮಟ್ಟದಲ್ಲಿ ಮತ್ತು ಸ್ಥಳೀಯವಾಗಿ ಕೂಡ ರಾಜಕ ರಾಜಕಾರಣದಲ್ಲಿ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗ್ತಾ ಇದೆ ಕಾರ್ಯಕರ್ತರು ಕೂಡ ಗೊಂದಲದಲ್ಲಿ ಬಿದ್ದಿದ್ದಾರೆ ಅನ್ನೋ ವಿಚಾರವನ್ನು ಮುಖ್ಯವಾಗಿ ಇಟ್ಟುಕೊಂಡು ರಾಜ್ಯದಲ್ಲಿ ರಾಜಕೀಯ ಬದಲಾವಣೆಗಳ ಪರ್ವ ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಇಷ್ಟಪಡ್ತೇವೆ ವೀಕ್ಷಕರೇ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಮೂವರು ಮುಖ್ಯ ಅತಿಥಿಗಳು ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕಿದ್ದಾರೆ ಒಂದು ಪ್ರಮುಖವಾಗಿ ಕಾಂಗ್ರೆಸ್ಸಿನ ಪ್ರಮುಖ ವ್ಯಕ್ತಿ ಅಂತೇಳಿ ಹೇಳ್ಬೋದು ಅವರು ಕಿಶನ್ ಹೆಗಡೆ ಕೊಳಕೆ ಬೈಲು ಅಂತ ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇವೆ ಇನ್ನೊಂದು ಬಹಳ ಪ್ರಮುಖವಾದ ಮುಖ್ಯ ಅತಿಥಿ ಅಂತೇಳಿದರೆ ನಮ್ಮ ಉಡುಪಿ ಜಿಲ್ಲೆಯ ಜನ್ ಜೆ ಡಿ ಎಸ್ನ ಅಧ್ಯಕ್ಷರಾಗಿರ್ತಂಥ ಯೋಗೀಶ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಬಿ ಜೆ ಪಿಯ ಪ್ರಮುಖ ಮಹಿಳಾ ಮುಖಂಡೆ ಗೀತಾಂಜಲಿ ಸುವರ್ಣ ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಿಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಏನು ಹೇಳ್ತಾ ಇದ್ದೇವೆ ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಚುನಾವಣೆಗಳು ಆಗಿದೆ ನಾಳೆ ಚುನಾವಣಾ ಫಲಿತಾಂಶ ಬರ್ತಾ ಇದೆ ಇದರ ಹಿನ್ನೆಲೆ ಇದರ ಜೊತೆಗೆ ಇನ್ನು ಮುಂದಿನ ಒಂದು ವರ್ಷದಲ್ಲಿ ನಮ್ಮ ಕರ್ನಾಟಕದಲ್ಲೂ ಕೂಡ ವಿಧಾನಸಭಾ ಚುನಾವಣೆ ಬರಲಿಕ್ಕಿದೆ ಚುನಾವಣೆಯ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಜ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾಯಿದೆ ಸಿದ್ಧಾಂತಗಳನ್ನ ಗಾಳಿಗೆ ತೂರ್ತ ಏನು ಪಕ್ಷ ಸಿದ್ಧಾಂತ ಅಂತ ಹೇಳ್ತೇವೆ ವ್ಯಕ್ತಿ ಸಿದ್ಧಾಂತ ಅಂತ ಹೇಳ್ತೇವೆ ಎಲ್ಲ ಸಿದ್ಧಾಂತಗಳನ್ನ ಗಾಳಿಗೆ ತೂರ್ತಾ ಪಕ್ಷದಿಂದ ಪಕ್ಷಕ್ಕೆ ಹರುವಂಥ ಒಂದು ಚಟುವಟಿಕೆ ಈಗ ಆರಂಭ ಆಗಿದೆ ಪ್ರಮುಖವಾಗಿ ಯಾರ್ಯಾರು ಗುರುತಿಸ್ಕೊಂಡಿದ್ದಾರೋ ಅವರೆಲ್ಲ ಬಹು ಬಹುತೇಕ ವರ್ಗಾವಣೆ ಪಕ್ಷಾಂತರ ಆಗಿ ಆಗಿದೆ ಸೊ ಇದರಿಂದ ಏನು ನಮ್ಮ ರಾಜ್ಯದಲ್ಲಿ ಬದಲಾವಣೆಗಳಾಗಬಹುದು ಏನಾದರೂ ಸಾಧನೆ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆಗಳನ್ನ ನಾವು ಇವತ್ತು ಮುಖ್ಯ ಅತಿಥಿಗಳೊಂದಿಗೆ ಚರ್ಚೆ ಮಾಡ್ತೇವೆ ಮೊದಲಿಗೆ ಕಿಶನ್ ಹೆಗಡೆ ಅವರೇ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಬಹುಶಃ ಸಾಕಷ್ಟು ಬೇರೆ ಬೇರೆ ಪಕ್ಷದ ಪ್ರಮುಖರು ನಿಮ್ಮ ಪಕ್ಷಕ್ಕೆ ಬರುವಂಥ ಪರಿಸ್ಥಿತಿ ಇದ್ದರೂ ಕೂಡ ಇವತ್ತು ನಿಮ್ಮ ಪಕ್ಷದಿಂದ ಕೆಲವರು ಪಕ್ಷಾಂತರ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಬಹಳ ಒಂದು ದುಃಖ ಮತ್ತು ದುರಂತ ಕಾಂಗ್ರೆಸ್ಸಿಗೆ ಅಂತ ನಾವು ಭಾವಿಸ್ತೇವೆ ಇದರ ಬಗ್ಗೆ ತಾವೇನು ಹೇಳ್ತೀರಿ ದುಃಖ ದುರಂತ ಎರಡೂ ಆಸ್ಪದ ಇಲ್ಲ ಇಲ್ಲಿ ಬಹಳ ಸ್ಪಷ್ಟ ಚುನಾವಣಾ ಪೂರ್ವದಲ್ಲಿ ಪಕ್ಷ ಏನು ಕೆಲವು ಆಸೆ ಆಮಿಷಗಳನ್ನ ಮನಸ್ಸಲ್ಲಿಟ್ಟುಕೊಂಡಂಥವರು ಮುಖಾಂತರ ಮಾಡ್ತಕ್ಕಂಥದ್ದು ಸಹಜ ಸ್ವಾಭಾವಿಕ ಅದರಲ್ಲಿ ಏನು ವಿಶೇಷತೆಗಳು ಕಾಣ್ತಾ ಇಲ್ಲ ಇನ್ನು ನೀವು ಹೇಳಿದ ಹಾಗೆ ನಮ್ಮಿಂದ ಹೆಚ್ಚು ಹೋದರು ಅವರಿಂದ ಕಡಿಮೆ ಬಂದರು ಅಂತಕ್ಕಂಥದ್ದು ನಿಮ್ಮ ಮೂಲಭೂತ ಪ್ರಶ್ನೆ ನೀವು ಬಾಯ್ಬಿಟ್ಟು ಹೇಳಲಿಲ್ಲ ಆದರೂ ಹೇಳ್ತೇನೆ ಇರ್ಬೋದು ಅಧಿಕಾರದಲ್ಲಿ ಕಳೆದ ನಾಲ್ಕು ವರ್ಷಗಳನ್ನು ಸಿದ್ದರಾಮಯ್ಯನವರ ಸಾಧನೆ ಅದು ಕೆಲವು ವ್ಯವಸ್ಥಿತ ಇದಕ್ಕೆ ಏನು ಕಾಂಗ್ರೆಸ್ ಪಕ್ಷದಲ್ಲಿದ್ದರೆ ನಮಗಿನ್ನೂ ಭವಿಷ್ಯ ಇಲ್ಲವೋ ಅಂತಕ್ಕಂಥ ಕೆಲವು ಅಂಜಿಕೆಗಳು ಅಂದರೆ ಜನರನ್ನು ಮುಟ್ಟಿದ ರೀತಿ ಸರ್ಕಾರ ಲೋಪದೋಷಗಳ ಬಗ್ಗೆ ನೀವು ಹೇಳ್ಬೋದು ಇರ್ಬೋದು ಅದು ಅಲ್ಲ ನಾನು ಯಾವುದನ್ನು ಹೇಳುವುದಿಲ್ಲ ಆದರೆ ಒಂದು ವ್ಯವಸ್ಥಿತವಾಗಿ ಕಷ್ಟ ಕಡೆ ಮನುಷ್ಯನ ಮುಟ್ಲಿಕ್ಕೆ ಮಾಡಿದ ಪ್ರಯತ್ನ ಇದೆ ಅಲ್ಲ ಅದನ್ನು ಇನ್ನೂ ನಮಗಿಲ್ಲಿ ರಾಜಕೀಯ ಭವಿಷ್ಯ ಇಲ್ಲವೋ ಏನು ಅನ್ಸ್ಕೊಂಡು ಕೆಲವರು ಹೋಗಿರ್ಬೋದು ಅದರಲ್ಲಿ ನಾನೇನು ಅದರಲ್ಲಿ ಹೊಸತನವನ್ನು ಕಾಣು ಆದರೆ ಒಂದು ಮೂಲಭೂತ ಪ್ರಶ್ನೆಯನ್ನು ನಾನು ಎಲ್ಲರಿಗೂ ಕೇಳಲಿಕ್ಕೆ ಬಯಸ್ತೇನೆ ನಮ್ಮದಲ್ಲದ ಏನು ವಾಸ್ತವಗಳಿದೆ ನಮ್ಮದಲ್ಲದ ಏನು ಐಡಿಯಾಲಜಿಗಳಿದೆ ಅದನ್ನು ಒಪ್ಪಿಕೊಂಡು ಒಂದು ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು ನಮ್ಮದ ಐಡಿಯಾಲಜಿಗಳನ್ನ ಪರಸ್ಪರ ವಿರುದ್ಧ ಐಡಿಯಾಲಜಿಗಳು ಕಾಂಗ್ರೆಸ್ ಇಂದ ಬಿಜೆಪಿ ಇರ್ಬೋದು ಬಿಜೆಪಿಯಿಂದ ಕಾಂಗ್ರೆಸ್ ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಅಂತಿದ್ರೆ ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ ಆ ಐಡಿಯಾಲಜಿಗಳ ಬಗ್ಗೆ ಹೊಂದಾಣಿಕೆ ಇದೆ ಪಕ್ಷದ ಪಕ್ಷ ಬೇದ ಅದು ಬೇರೆ ಬಿಟ್ಟು ನಾವು ಇನ್ನೊಂದು ಪಕ್ಷದತ್ತ ನಮ್ಮ ಐಡಿಯಾಲಜಿಗಳನ್ನೇ ನಾವು ಬಲಿ ಕೊಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗ್ತಕ್ಕಂತ ಕೆಲಸ ಇದೆ ನೋಡಿ ಇದು ಹೋಗೋವ್ರು ತಪ್ಪ ಕರ್ಕೊಳ್ಳುವರ ತಪ್ಪ ಯಾಕಂದ್ರೆ ಬಿಜೆಪಿ ಇವತ್ತು ಇಂಥ ವ್ಯವಸ್ಥೆಯಿಂದನೇ ಕುಸಿದು ಹೋಗಿದೆ ಯಾಕಂದ್ರೆ ಯಡಿಯೂರಪ್ಪನವರೇ ಪಕ್ಷ ಬಿಟ್ಟು ಹೋಗಿ ಬೇರೆ ಕಟ್ಟಿ ವಾಪಸ್ ಬಂದವರು ಇಂಥ ವ್ಯವಸ್ಥೆಯಿಂದನೇ ಬಹುಶಃ ಪಕ್ಷಾಂತರಗಳನ್ನ ಸೆಳೆಯುವುದರಿಂದನೇ ಪಕ್ಷ ಕಟ್ತೇವೆ ಅಂತಕ್ಕಂಥ ಹೊರಟ ತಂತ್ರ ಇದೆ ಅಲ್ಲ ಇದು ಚಾಣಕ್ಯ ತಂತ್ರವು ರಣತಂತ್ರವು ರಣತಂತ್ರವು ನನಗಂತೂ ಇದರ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಬಹುಶಃ ಇದು ರಾಜಕೀಯ ವ್ಯವಸ್ಥೆಯ ದುರಂತಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ರಾಜಕೀಯ ದುರಂತಗಳು ಇವು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕಂದ್ರೆ ಪಕ್ಷಾಂತರಗಳಿಂದ ನೆಲಗಟ್ಟೆ ಸರಿ ಇಲ್ಲದೆ ಪಕ್ಷ ಕರ್ತೇವೆ ಅಂತಕ್ಕಂಥ ಒಂದು ಕನಸು ಇದೆ ನೋಡಿ ಅದು ದುರಂತಮಯ ಈ ಕನಸುಗಳನ್ನ ಇಟ್ಕೊಂಡು ಭಾರತೀಯ ಜನತಾ ಪಕ್ಷ ಕೆಲವರನ್ನ ಸೆಳೀತದೆ ನಮ್ಮಲ್ಲಿಗೂ ಬಂದಿದ್ದಾರೆ ಇಲ್ಲ ಅಂತ ನಾನೇನು ಹೇಳುವುದಿಲ್ಲ ನಮ್ಮಲ್ಲಿಯೂ ಕೆಲವರು ಬಂದಿದ್ದಾರೆ ಆ ಪರ್ವ ಮುಂದೆ ಬರ್ಬೋದು ಅಲ್ಲ ನಿಮ್ಮಲ್ಲೂ ಆಗಿದ್ರೆ ಪಕ್ಷಾಂತರ ನಿಮಗೆ ನೀವು ಆಪರೇಷನ್ ಕಾಂಗ್ರೆಸ್ ಅಂತ ಮಾಡ್ತೀರಿ ಅಂತ ಅಲ್ಲ ನಾವು ಆಪರೇಷನ್ ಕಮಲ ಕಮಲ ಮಾಡುವ ಕಾಂಗ್ರೆಸ್ ಕೈ ಹಸ್ತ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಯಾಕಂತ ಹೇಳಿದ್ರೆ ನಮ್ಮ ಪಕ್ಷದ ಸಿದ್ಧಾಂತಗಳಿಗೆ ಒಪ್ಪಿಕೊಂಡು ಬರುವವರನ್ನ ಸ್ವಾಗತಿಸು ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳತಕ್ಕಂಥ ದಾಷ್ಟ್ಯವನ್ನು ನಾವು ಪಕ್ಷದವರು ಓಕೆ ಕಿಶನ್ ಹೇರ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಯಾವುದೇ ರಾಜಕೀಯ ಪಕ್ಷಗಳು ತೆರೆದ ಮನೆ ಇದ್ದ ಹಾಗೆ ಯಾರು ಎಲ್ಲಿ ಕೂಡ ಬರಬಹುದು ಎಲ್ಲಿ ಕೂಡ ಹೋಗಬಹುದು ಅನ್ನುವಂತೆಯ ಒಂದು ವ್ಯಾಖ್ಯಾನ ಸಿದ್ಧಾಂತಗಳ ಬಗ್ಗೆ ಖಂಡಿತ ಖಂಡಿತ ಈಗ ನಾನು ಪ್ರಮುಖವಾಗಿ ಪ್ರಾದೇಶಿಕ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಯೋಗಿ ಶೆಟ್ಟಿ ಅವರಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ಯೋಗಿ ಶೆಟ್ಟಿ ಅವರು ಈಗ ಸಾಕಷ್ಟು ಕಡೆ ಈಗ ಏನು ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಿಮಗೆ ಥ್ರೆಟ್ ಕೊಡ್ತಾ ಇದೆ ಸಾಕಷ್ಟು ನಿಮ್ಮ ಕಡೆಯಲ್ಲಿರುವಂಥ ಪ್ರಮುಖ ಒಂದು ಒಂದು ಬಹಳ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದರೆ ನಿಮ್ಮಲ್ಲಿರುವ ಪ್ರಮುಖ ಶಾಸಕರೇನಿದ್ದಾರೆ ಅಥವಾ ಪಕ್ಷದ ಪ್ರಮುಖರೇನಿದ್ದಾರೆ ಬಹಳ ಬುದ್ಧಿಜೀವಿಗಳ ರೀತಿಯಲ್ಲಿ ವರ್ತನೆ ಮಾಡ್ಕೊಂಡು ಬಂದವರು ಆದರೆ ಇವತ್ತೆಲ್ಲೋ ಒಂದು ಕಡೆ ಆರೇಳು ಜನ ಒಟ್ಟಿಗೆ ಗುಂಪುಗಾರಿಕೆ ಮಾಡ್ಕೊಂಡು ಮಾಡಿ ಮಾಡ್ತಾ ಒಂದು ನಿಮ್ಮ ಪಕ್ಷವನ್ನು ಪ್ರಾದೇಶಿಕವಾಗಿ ಇದ್ದ ಗತಿಗೆ ಆಗಿರತಕ್ಕಂಥ ಪಕ್ಷವನ್ನು ವಿಭಾಗ ಮಾಡಲಿಕ್ಕೆ ಹೊರಡು ಹೊರಡುವಂಥ ಒಂದು ವ್ಯವಸ್ಥಿತ ಹುನ್ನಾರದ ಬಗ್ಗೆ ತಾವೇನು ಹೇಳ್ತೀರಿ ಮತ್ತು ಪಕ್ಷ ಸಂಘಟನೆ ಬಗ್ಗೆ ತಾವೇನು ಹೇಳ್ತೀರಿ ನೋಡಿ ಈ ಏಳು ಜನ ಶಾಸಕರ ನಮ್ಮ ಜೆ ಡಿ ಎಸ್ ಶಾಸಕರ ಬಗ್ಗೆ ನೀವು ಕೇಳಿದ್ರಿ ಅದು ಯಾವತ್ತೂ ಮುಗಿದ ಅದು ನಮ್ಮ ರಾಷ್ಟ್ರಾಧ್ಯಕ್ಷರಾದ ದೇವೇಗೌಡರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರು ಈಗಲೂ ಹೇಳ್ತಾ ಇದ್ದಾರೆ ಅದು ಮುಗಿದ ಅಧ್ಯಾಯ ಅವರಿಗೆ ಬರಲಿಕ್ಕೆ ಮನಸ್ಸಿದ್ರು ಅವರನ್ನು ಈ ಪಕ್ಷಕ್ಕೆ ನಾವು ಸೇರಿಸಿಕೊಳ್ಳುವುದಿಲ್ಲ ಎಂಬ ಒಂದು ದೃಢ ನಿರ್ಧಾರವನ್ನು ತಗೊಂಡಿದ್ದಾರೆ ಅಂದರೆ ಅವರ ಹತ್ರ ಎಷ್ಟು ಕಾನ್ಫಿಡೆನ್ಸ್ ಇರಬಹುದು ಅಂತ ನೀವು ಆಲೋಚನೆ ಮಾಡಬೇಕು ಅವರೇ ಅವರಲ್ಲ ಅವರಿಗಿಂತ ಎಷ್ಟೋ ಜನ ಬರುವವರು ಇದ್ದಾರೆ ಅವರಿಗಿಂತ ಹೆಚ್ಚು ಶಕ್ತಿ ಉಳ್ಳವರು ನಮ್ಮಲ್ಲಿದ್ದಾರೆ ಅದೊಂದು ನಾವು ಆಲೋಚನೆ ಮಾಡಬೇಕು ಮತ್ತೊಂದು ವಿಷಯ ಅಂದರೆ ಕರ್ನಾಟಕ ನಮ್ಮ ರಾಜ್ಯದ ಜನತೆ ಒಂದು ಐದು ವರ್ಷ ಬಿ ಜೆ ಪಿಗೆ ಅವಕಾಶ ಕೊಟ್ಟಿತು ಏನಾಯಿತು ಮೂರು ಜನ ಸಿ ಎಮ್ಗಳಾದರು ಒಬ್ಬರು ಜೈಲಿಗೆ ಹೋಗಿ ಬಂದರು ಆನಂತರ ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದರು ಕರ್ನಾಟಕದ ಜನತೆ ಕಾಂಗ್ರೆಸ್ಗೆ ಅವಕಾಶ ಕೊಡ್ತು ಒಂದು ನಾಲ್ಕು ವರ್ಷ ಅವರ ಆಡಳಿತ ಆಯಿತು ಇನ್ನೂ ಒಂದು ವರ್ಷ ಇದೆ ಏನು ಅಷ್ಟೊಂದು ಒಳ್ಳೆಯ ಸರ್ಕಾರ ಅಂತ ಒಂದು ಜನತೆ ಹೇಳ್ತಾ ಇಲ್ಲ ಆದರೆ ಈಗಲೂ ಈಗ ಜನತೆ ಕರ್ನಾಟಕದ ಜನತೆ ಇಪ್ಪತ್ತು ತಿಂಗಳ ಆ ಕುಮಾರಣ್ಣನ ಆಡಳಿತವನ್ನು ಆಡಳಿತದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಲ್ಲ ಕರೆಕ್ಟ್ ಈಗ ನೀವು ಹೇಳ್ತಿದ್ರಿ ಕುಮಾರಣ್ಣನ ಬಗ್ಗೆ ಜನ ಮಾತಾಡ್ತಾರೆ ಅಂತ ಆದ್ರೆ ನಿಮ್ಮ ಪಕ್ಷದ ಶಾಸಕರು ಏನು ಅಧಿಕಾರದಲ್ಲಿ ಇದ್ದಂಥವ್ರ ಕೆಲವರು ಕೂಡ ಯಾಕೆ ಪಕ್ಷವನ್ನ ತ್ಯಜಿಸುವಂತ ನಿರ್ಧಾರಕ್ಕೆ ಬಂದ್ರು ಮತ್ತೆ ಪಕ್ಷಾಂತರಕ್ಕೆ ಯಾಕೆ ಇದ್ ಮಾಡ್ತಾ ಇದ್ದಾರೆ ಪಕ್ಷಾಂತರ ಬಿಡಿ ಪಕ್ಷಾಂತರ ಈಗ ಮಾಮೂಲಿ ಆದರೂ ಕೂಡ ನಂತ ಒಂದು ಪ್ರಾದೇಶಿಕ ಪಕ್ಷ ಬಹಳ ಸದೃಢವಾಗಿರ್ತಕ್ಕಂಥ ಪಕ್ಷ ಇವತ್ತು ನೀವು ಹೇಳ್ತಿರ್ ತಾವೇ ಹೇಳಿದಾಗೆ ಕುಮಾರಣ್ಣನ ಬಗ್ಗೆ ಜನ ಮಾತಾಡ್ತಾರೆ ಅಂತ ಹೇಳುವಂತ ಪರಿಸ್ಥಿತಿಯಲ್ಲೂ ಕೂಡ ಇವತ್ತು ನಾನು ಕಾಂಗ್ರೆಸ್ಗೆ ಹೋಗ್ತೇನೆ ಬಿಜೆಪಿಗೆ ಹೋಗ್ತೇನೆ ಅಂತ ಹೇಳುವಂತ ಒಂದು ಸಿಸ್ಟಮ್ ಯಾಕೆ ಅಂತ ಎಲ್ಲ ಪಕ್ಷದಲ್ಲೂ ಇದ್ದದ್ದೇ ಅದರ ಬಗ್ಗೆ ಇವರು ದೃಢ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾಕೆಂದರೆ ಅವರ ಬ್ಲ್ಯಾಕ್ ಮೇಲ್ ತಂತ್ರಗಳಿಗೆ ಆ ಬಗ್ಗುವಂಥದ್ದಂಥ ಒಂದು ಜಾಯಮಾನ ನಮ್ಮ ಪಕ್ಷದಲ್ಲಿ ಇಲ್ಲ ಅವರು ಎಷ್ಟೋ ಕೆಪಾಸಿಟಿ ಇದ್ದವರು ಆದರೂ ಇವರು ಅಷ್ಟು ಕಾನ್ಫಿಡೆನ್ಸಲ್ಲಿದ್ದಾರೆ ಅವ್ರು ಹೋದರೂ ಅವ್ರು ಬರುವುದು ಬಂದರೂ ನಾವು ತೆಗೊಳ್ತಾ ಇಲ್ಲ ಅಂತ ಒಂದು ಕಾನ್ಫಿಡೆನ್ಸಲ್ಲಿ ಇರುವುದನ್ನು ಕಂಡ್ರೆ ಎಷ್ಟು ಕಾನ್ಫಿಡೆನ್ಸಲ್ಲಿ ಇರ್ಬೋದು ಅಂತ ನೀವು ಆಲೋಚನೆ ಮಾಡಬೇಕು ಓಕೆ ಈಗ ನಮ್ಮ ರಾಷ್ಟ್ರೀಯ ಪಕ್ಷ ಇನ್ನೊಂದು ಬಿ ಜೆ ಪಿ ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲೂ ಕೂಡ ಇದೆ ಕಾಂಗ್ರೆಸ್ಸನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದ ಇದ್ದಾಗ ಇದ್ದ ಹಾಗ್ಯೂ ಸಾಕಷ್ಟು ಹೋರಾಟಗಳನ್ನು ರಾಜ್ಯದಲ್ಲಿ ಅಧಿಕಾರ ಹಿಡಿಯಬೇಕು ಅಂತ ಹೇಳುವಂಥ ಕಾರಣಕ್ಕೆ ಆಪರೇಷನ್ ಕಮಲದಲ್ಲಿ ನಂಬರ್ ಒನ್ ಆಗಿದೆ ಮೇಡಮ್ ನಾನು ಒಂದೇ ಪ್ರಶ್ನೆ ಕೇಳ್ತೇನೆ ತಾವು ಬಿ ಜೆ ಪಿಯ ಒಬ್ಬರು ಸಕ್ರಿಯ ಆಗಿದ್ದುಕೊಂಡು ಇವತ್ತು ಸಿದ್ಧಾ ಸೈದ್ಧಾಂತಿಕವಾಗಿ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ನಮ್ಮ ನೆಲೆಗಟ್ಟನ್ನು ಗಟ್ಟಿ ಮಾಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ತಮ್ಮ ಪಕ್ಷ ಹೋರಾಟ ಮಾಡ್ತಾ ಇದೆ ಆದರೆ ಎಲ್ಲ ಈಗ ಏನು ಹೊಸದಾಗಿ ಈಗ ಸೇರ್ಪಡೆ ಸೇರ್ಪಡೆಯಾಗಿರುವಂಥವರು ಎಲ್ಲರೂ ಕೂಡ ಬಲಪಂಥೀಯ ಸಿದ್ಧಾಂತವನ್ನು ಒಪ್ಪಿಕೊಂಡವರಾದರೂ ಕೂಡ ನಿಮ್ಮ ಪಕ್ಷದ ಸಿದ್ಧಾಂತಗಳನ್ನ ವಿರೋಧಿಸ್ಕೊಂಡು ಬಂದವರು ಹೇಗೆ ನೀವು ಅದನ್ನು ಆಕ್ಸೆಪ್ಟ್ ಮಾಡ್ತೀರಿ ಅಂತ ನೀವು ಸೈದ್ಧಾಂತಿಕವಾಗಿ ಆಕ್ಸೆಪ್ಟ್ ಮಾಡ್ತಿರೋ ಅಥವಾ ವೈಯಕ್ತಿಕವಾಗಿ ಆಕ್ಸೆಪ್ಟ್ ಅಂದರೆ ವ್ಯಕ್ತಿಗತವಾಗಿ ಆಕ್ಸೆಪ್ಟ್ ಮಾಡ್ತಿರೋ ಅದು ನಿಮ್ಮ ರಾಜಕೀಯ ಮುಂದಿನ ರಾಜಕೀಯ ನಡೆಯಲ್ಲಿ ಯಾವ ಪರಿಣಾಮ ಆಗ್ಬೋದು ಅಂತ ನಿಮಗೆ ಕಲ್ಪನೆ ಇದ್ದು ಕೂಡ ನೀವು ಯಾಕೆ ಹೇಗೆ ನೀವು ಪಕ್ಷಕ್ಕೆ ತಗೊಳ್ತೀರಿ ಅಂತ ನಮಗಂತೂ ಬಹಳ ಸಂತೋಷ ಅನೇಕ ಜನ ಪಕ್ಷಕ್ಕೆ ಬರ್ತಾ ಇದ್ದಾರೆ ನೀವು ಹೇಳಿದ ಹಾಗೆ ಬೇರೆ ಬೇರೆ ಮನಸ್ಥಿತಿಯಿಂದ ಬರ್ತಾ ಇದ್ದಾರೆ ಆದರೆ ನಾನು ಹೇಳೋದಿಷ್ಟೇ ಸಜ್ಜನ ರಾಜಕಾರಣಿಗಳು ತಮಗೆ ಗೊತ್ತಿರಬಹುದು ಒಳ್ಳೆಯ ಸಜ್ಜನ ರಾಜಕಾರ ಕಾರಣಿಗಳನ್ನು ನಾವು ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾ ಇದ್ದೇವೆ ಸಜ್ಜನರಲ್ಲ ಅಂತ ಹೇಳದಾ ಅಲ್ಲ ನಿಮಗೆ ಗೊತ್ತಲ್ವ ಇವಾಗ ಯಾರೆಲ್ಲ ಸೇರಿದ್ದಾರೆ ಅವ್ರ ಬಗ್ಗೆ ನಮ್ಮ ಉಡುಪಿಯಲ್ಲಾಗಲಿ ಬೆಂಗಳೂರಲ್ಲಾಗಲಿ ಯಾರು ಸೇರಿದ್ದಾರೆ ಇವಾಗ ಭಟ್ಕಳದಿಂದ ಜೆ ಡಿ ನಾಯ್ಕ ಸೇರಿದ್ರು ಜಯಪ್ರಕಾಶ್ ಹೆಗ್ಡೆ ಅವರು ಸೇರಿದ್ರು ಕುಮಾರ್ ಬಂಗಾರಪ್ಪ ಬಂದ್ರು ಇನ್ನೂ ಬರುವವರು ಇದ್ದಾರೆ ನಾನು ಹೇಳ್ತೇನೆ ಇವ್ರನ್ನೆಲ್ಲ ಇವ್ರ ಬಗ್ಗೆ ನಮ್ಮ ನಮ್ಮ ಜಿಲ್ಲೆಗಳಲ್ಲೂ ಅಷ್ಟು ಒಳ್ಳೆ ಅಭಿಪ್ರಾಯ ಇದೆ ನಮ್ಮ ವರಿಷ್ಠರು ಇವ್ರ ಬಗ್ಗೆ ತಿಳ್ಕೊಂಡೇ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಎಲ್ಲ ಬಗ್ಗೆ ಅವರ ಬಗ್ಗೆ ಜಿಲ್ಲೆಯಲ್ಲಿ ಮಾತುಕತೆ ಮಾಡಿಕೊಂಡು ಅವ್ರು ಹೇಗೆ ಎಂತಹ ಒಂದು ರಾಜಕಾರಣವನ್ನು ಮಾಡಿದ್ದಾರೆ ನಂತರ ನಮ್ಮ ಪಕ್ಷಕ್ಕೆ ಏನು ಅವರಿಂದ ಲಾಭ ಇದೆ ಎನ್ನುವುದರ ದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತೊಂದು ಕ್ರಾಂತಿಕಾರಿಗಳನ್ನು ಈಗ ರಾಜಕೀಯವಾಗಿ ಏನು ಪಕ್ಷಕ್ಕೆ ಲಾಭ ಇದೆ ಅನ್ನುವಂಥದ್ದು ಹಿತದೃಷ್ಟಿಯಲ್ಲಿ ನೀವು ಮಾಡ್ತಾ ಇದೀವಿ ಅಂತ ಇಟ್ಕೊಳ್ಳಿ ಇವರು ಬಂದ್ರೆ ಲಾಭ ಆಗೋದಿಲ್ಲ ಇವಾಗ ಬಂದಂತಹ ಎಲ್ಲ ನಾಯಕರುಗಳು ಒಂದು ಒಳ್ಳೆಯ ಪಡೆಯನ್ನು ಇಟ್ಕೊಂಡಿದ್ದಾರೆ ಅವರ ಹಿಂದ್ಗಡೆ ಅವರ ನಾಯಕತ್ವದ ಗುಣಕ್ಕೆ ಮೆಚ್ಚಿಕೊಂಡು ಬಂದಂತಹ ಅನೇಕ ಕಾರ್ಯಕರ್ತರಿದ್ದಾರೆ ನಾಳೆ ನಾವು ಖಂಡಿತವಾಗಿಯೂ ನಮ್ಮ ರಾಜ್ಯಾಧ್ಯಕ್ಷರಾದ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪನವರ ಒಂದು ನಾಯಕತ್ವದಲ್ಲಿ ನಾವು ಇನ್ನೊಮ್ಮೆ ಕರ್ನಾಟಕ ರಾಜ್ಯವನ್ನು ನಮ್ಮ ಕೈಗೆ ತಗೊಳ್ಬೇಕು ಎನ್ನುವ ದೃಷ್ಟಿಯಿಂದ ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಹಳ ಸಂತೋಷದಿಂದ ನಾವು ಈ ಕ್ರಾಂತಿಕಾರಿ ದಿನವನ್ನು ಕಾಯ್ತಾ ಇದ್ದೇವೆ ಈಗ ನಾವು ಸಂತೋಷವಾಗಿ ಅವ್ರನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೇವೆ ಓಕೆ ಕಿಶನ್ ಹೆಗಡೆ ನಾನು ಈಗ ನಿಮ್ಮ ಹತ್ರ ಬರ್ತೇನೆ ಪ್ರಶ್ನೆಗೆ ನೇರವಾಗಿ ಏನು ಇವರು ಹೇಳ್ತಿದಾರೆ ಸಜ್ಜನ ರಾಜಕಾರಣಿಗಳನ್ನು ನಾವು ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬರ್ತಾ ಇದ್ದೇವೆ ಮತ್ತೆ ಪಕ್ಷದ ಸಂಘಟನೆಗಳನ್ನು ಮಾಡ್ತಾ ಇದ್ದೇವೆ ಆ ಕಾರಣದಲ್ಲಿ ನಾವು ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಕೆಲಸ ಮಾಡ್ತೇವೆ ಆದರೆ ನನ್ನ ಒಂದು ಪ್ರಶ್ನೆ ಪ್ರಶ್ನೆ ಏನು ಕೇಳಿದರೆ ಬಹುಶಃ ಎಲ್ಲೋ ಒಂದು ಕಡೆ ಈಗ ಜಯಪ್ರಕಾಶ್ ಹೆಗಡೆ ಅವ್ರನ್ನ ನಾವು ಗಮನದಲ್ಲಿ ತಗೊಂಬಂದರೆ ಸಾಕಷ್ಟು ಮಧ್ಯದಲ್ಲಿ ಗ್ಯಾಪ್ ಇತ್ತು ನಾನು ಅವು ಕಾರ್ಯಕರ್ತರ ಜೊತೆ ಮಾತಾಡಬೇಕು ಅಭಿಮಾನಿಗಳ ಜೊತೆ ಮಾತಾಡಬೇಕು ಅನ್ನುವಂಥ ನೆಪಗಳನ್ನು ಬಹುಶಃ ಕಾಂಗ್ರೆಸ್ನವರು ವಾಪಸ್ ಕರೀತಾರೆ ಅಂತ ಇಟ್ಟುಕೊಂಡು ಕೈ ಇದ್ದರೂ ಇರಬಹುದು ಗೊತ್ತಿಲ್ಲ ಈ ಹಿನ್ನೆಲೆಯಲ್ಲಿ ನಾ ಒಂದು ಹಂತದಲ್ಲಿ ಕಾಂಗ್ರೆಸ್ ಹೇಳಿತು ಅವರಿಗೆ ಬರಲಿಕ್ಕೆ ಇಷ್ಟ ಇದ್ದರೆ ನಾವು ಕಾಂಗ್ರೆಸ್ಸಿಗೆ ವಾಪಸ್ ತಗೊಳ್ತೇವೆ ಅಂತ ಸೊ ಇದು ಇದು ಯಾವ ರೀತಿಯ ಒಂದು ಗೊಂದಲ ಅಂತ ಪಕ್ಷದಲ್ಲಿ ಅಲ್ಲ ಬಹಳ ಸ್ಪಷ್ಟ ಅವ್ರು ಹೇಳಿದ ಮಾತಿಗೆ ಎಲ್ಲಿ ಕೊರತೆ ಇರ್ತದೋ ಯಾವ್ದ್ರದ್ದು ಕೊರತೆ ಇರ್ತದೋ ಅಲ್ಲಿ ಕೊರತೆಗಳ ಬಗ್ಗೆ ಆಲೋಚನೆ ಮಾಡ್ತಾರೆ ಅವ್ರಿಗೆ ಸಜ್ಜನರ ಕೊರತೆ ಇತ್ತು ಸಜ್ಜನರ ಬಗ್ಗೆ ಆಲೋಚನೆ ಮಾಡಿದ್ರು ಬಿಟ್ಬಿಡಿ ಆ ಓಕೆ ಅಲ್ಲಿ ಬಂತು ಬರ್ತೀವಿ ನೀರು ತೋಡಿದಾಗ ನೀರು ಬಂತು ಅದು ಅವರ ಇದು ಇನ್ನು ನೀವು ಜಯಪ್ರಕಾಶ್ ಹೆಗ್ಡೆ ಅವ್ರ ಬಗ್ಗೆ ಕೇಳಿದ್ರಿ ನಮ್ಮಲ್ಲಿ ನಾಯಕರಾಗಿದ್ದವರು ಲೋಕಸಭಾ ಚುನಾವಣೆ ನಮ್ಮಲ್ಲಿ ಮಧ್ಯೆ ಬಂದವರು ಅವರು ಕ ಮೂಲ ಕಾಂಗ್ರೆಸ್ಸಿಗೆರಲ್ಲ ಮೂಲ ಜನತಾ ದಳದಿಂದ ಜನತಾ ಪರಿವಾರದಿಂದ ಬಂದು ಶಾಸಕರಾಗಿ ಅಲ್ಲಿ ಶಾಸಕರಾಗಿ ಅಲ್ಲಿ ಮಂತ್ರಿಯಾಗಿ ಎರಡು ಬಾರಿ ಬ್ರಹ್ಮವಾರದಲ್ಲಿ ಅವರು ಪಕ್ಷೇತರಾಗಿದ್ದದ್ದು ಅಲ್ಲ ನಾವು ಸತತವಾಗಿ ಅವ್ರನ್ನ ವಿರೋಧ ಮಾಡಿಕೊಂಡೇ ಬಂದವರು ಆದರೆ ಯಾವತ್ತು ಕಾಂಗ್ರೆಸ್ಸಿಗೆ ಬಂದರು ಅಂದರೆ ನಾವು ಕಾಂಗ್ರೆಸ್ ಪರಿವಾರದಲ್ಲಿ ಅವರು ಸೇರಿಕೊಂಡಿದ್ದರು ಯಾಕಂದರೆ ತತ್ವ ಸಿದ್ಧಾಂತಗಳು ಹೊಂದಾಣಿಕೆ ಆಗ್ತಿತ್ತು ಅವರಿಗೂ ಮತ್ತು ನಮಗೂ ಸೊ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಬೆಳವಣಿಗೆಗಳು ಅವರಿಂದ ಆಯಿತು ಅವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು ತಮಗೆಲ್ಲ ಗೊತ್ತಿದ್ದು ಇತಿಹಾಸ ಇದು ಆದರೂ ರಿಪೀಟ್ ಮಾಡ್ತಾಯಿದ್ದೇನೆ ಸೋತಂಥ ಸಂದರ್ಭ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಯ ಪರವಾಗಿ ಎಲ್ಲ ಎವ್ರಿ ನ್ಯೂಕ್ ಆ್ಯಂಡ್ ಕಾರ್ನರಿಂದ ಕಾಂಗ್ರೆಸ್ ಪಕ್ಷವನ್ನು ಆ್ಯಕ್ಟಿವೇಟ್ ಮಾಡಿ ಎರಡು ಜಿಲ್ಲೆಯಲ್ಲಿ ಆ್ಯಕ್ಟಿವೇಟ್ ಮಾಡಿ ತನ್ನ ನಮ್ಮ ಅಭ್ಯರ್ಥಿ ಅಧಿಕೃತ ಅಭ್ಯರ್ಥಿಯಾದ ಶೆಟ್ಟಿ ಶೆಟ್ಟಿಯವರನ್ನ ಯಾಕಂದರೆ ಮೂರು ಬಾರಿ ಈ ಕ್ಷೇತ್ರವನ್ನು ಪ್ರತಿ ಪ್ರತಿನಿಧಿಸಿದವರು ಸಕ್ರಿಯವಾಗಿ ಎರಡೂ ಜಿಲ್ಲೆಗಳಲ್ಲಿ ನೋಡಿ ಯಾವತ್ತಿಗೂ ಹೇಳಿ ಆಲೋಚನೆ ಮಾಡಬೇಕು ಭಾಳಷ್ಟು ದೊಡ್ಡ ಕ್ಷೇತ್ರ ಹೇಗೆ ಉಡುಪಿ ಚಿಕ್ಕಮಗಳೂರು ದೊಡ್ಡ ಕ್ಷೇತ್ರವು ಲೋಕಸಭೆ ಹಾಗೆ ಎರಡು ಜಿಲ್ಲೆಗಳು ಎರಡು ಜಿಲ್ಲಾ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಎರಡು ಎರಡು ಶಾಸಕ ನಾನು ಪಕ್ಷಭೇದ ಅರ್ಥ ಹೇಳ್ತೇನೆ ಎರಡೂ ಎಮ್ ಎಲ್ ಸಿಗಳು ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಾರೆ ಎರಡು ಅದು ಪಕ್ಷ ಬಿಡಿ ಅದ್ರ ಬಗ್ಗೆ ಬೇರೆ ತೊಡಗಿಸ್ಕೊಂಡಂಥ ಶೆಟ್ಟಿ ಅವರು ಮತ್ತೆ ಪುನಃ ತಾನು ಸ್ಪರ್ಧಿಸುವುದಿಲ್ಲ ಸ್ಪರ್ಧಿಸ್ತೇನೆ ಅಂತ ಹೇಳಿದಾಗ ಅವರು ಪುನಃ ನಿಂತು ಆ ಕ್ಷೇತ್ರ ಗೆದ್ದು ಗೆದ್ದುಕೊಂಡಿದ್ದೇವೆ ದೊಡ್ಡ ಮಟ್ಟದ ಬಹುಮತದಿಂದ ಗೆದ್ದಿದ್ದೇವೆ ಆ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅವರು ಅನ್ನ ಅಮಾನತಾಯಿತು ಅಮನಾಥಾದಾಗ ಅವರು ಮತ್ತೆ ಒಂದು ವರ್ಷದ ಗ್ಯಾಪ್ ಇತ್ತು ಬರ್ತೇನೆ ಬರುವುದಿಲ್ಲ ಅಂತಕ್ಕಂಥ ಕಾಂಗ್ರೆಸ್ ಬರ್ಬೋದು ಅಂತಕ್ಕಂಥ ಮಾತುಗಳು ತಾವಾಗಲೇ ಹೇಳಿದಾಗ ಅವರು ಬರ್ತೇನೆ ಬರುವುದಿಲ್ಲ ಅಂತ ಅವರದ್ದೇ ಆದ ಜಿಜ್ಞಾಸೆಗಳಿತ್ತು ಅದಕ್ಕೆ ಅವರ ಕಾರಣಗಳು ಹಲವು ಇರ್ಬೋದು ಒಮ್ಮೆ ಬಿಟ್ಟು ಹೋದ ಮನೆಗೆ ಬರುವುದು ಅಷ್ಟು ಸುಲಭದ ಅಲ್ಲ ಅಂತ ಎನಿಸಿಕೊಂಡಿರ್ಬೋದು ಯಡಿಯೂರಪ್ಪನ ಥರ ಚಿಂತನೆಗಳು ಇಲ್ಲದೆ ಇದ್ದಿರ್ಬೋದು ಬಿಟ್ಟು ಇಡೀ ರಾಜ್ಯಾದ್ಯಂತ ಪಕ್ಷ ಕಟ್ಟಿ ಪಕ್ಷದ ವಿರುದ್ಧ ಹೀನಾಯನವಾಗಿ ಹೀನಾಯಾನವಾಗಿ ಆ ಬಿ ಜೆ ಪಿ ಭಾರತೀಯ ಜನತಾ ಪಕ್ಷಕ್ಕೆ ಬೈದಂತ ಯಡಿಯೂರಪ್ಪನವ್ರ ಥರ ಮತ್ತೆ ಅದೇ ಪಕ್ಷಕ್ಕೆ ಸೇರಿಕೊಂಡು ರಾಜ್ಯಾಧ್ಯಕ್ಷರಾಗ್ತಾರೆ ಇದು ನಾನು ನಾನಾಗಲೇ ಹೇಳಿದಾಗೆ ದುರಂತಗಳು ಬಿಡಿ ಅದೇನೇ ಇದ್ದರೂ ಆ ಗ್ಯಾಪ್ಗಳಿತ್ತು ಅವರು ಅವರ ರಾಜಕೀಯ ನಡೆಯನ್ನು ಹೋಗಿದ್ದಾರೆ ನನ್ನ ಪ್ರಶ್ನೆ ಇಷ್ಟೇ ನನ್ನ ಪ್ರಶ್ನೆ ಇಷ್ಟೇ ಇವತ್ತಿನ ತನಕ ಅವರು ಹಿಂದಿನ ಮೂಲ ಜನತಾ ಪರಿವಾರದಲ್ಲಿದ್ದದ್ದು ಜಾತ್ಯಾತೀತ ನಿಲುವು ನಂತರದ ಕಾಂಗ್ರೆಸ್ನಲ್ಲಿದ್ದದ್ದು ಜಾತ್ಯತೀತ ನಿಲುವು ಈ ಜಾತಿಯ ನಿಲುವಿಗೆ ಗರ್ಭಗುಡಿ ಸಂಸ್ಕೃತಿಗೆ ಒಗ್ತಾರೆಯೇ ಜಯಪ್ರಕಾಶ್ ಹೆಗಡೆ ಅನ್ನೋದು ಅದು ಅದು ಇವರೇ ಹೇಳಿದ ಹಾಗೆ ಸಜ್ಜನ ರಾಜಕಾರಣಿ ನಾವು ಒಪ್ಕೊಳ್ತೇವೆ ಅದರ ಬಗ್ಗೆ ನಮ್ದೇನು ಆಕ್ಷೇಪಗಳಿಲ್ಲ ಎಲ್ಲರೊಂದಿಗೆ ಬೆರೀತಕ್ಕಂಥವ್ರು ಇಲ್ಲಿ ಯಾರೊಂದಿಗೆ ಬೆರಿಬೇಕು ಅಂತಕ್ಕಂಥ ರಿಸ್ಟ್ರಿಕ್ಷನ್ ಇರ್ತಕ್ಕಂಥ ಪಕ್ಷದಲ್ಲಿ ಜಯಪ್ರಕಾಶ್ ಹೆಗ್ಡೆ ಅಂತವರು ಬೆರೀತಾರೆ ಜೆ ಡಿ ಬೆರಿತಾರೆ ಬೆರೀತಾರೆ ಜೆ ಡಿ ನಾಯಕರು ಗೊತ್ತಿದ್ದವ್ರು ಎಲ್ಲರಿಗೂ ಈ ಪ್ರದೇಶದ ಕರಾವಳಿ ಭಾಗದಲ್ಲಿ ಎಲ್ಲರಿಗೂ ಗೊತ್ತಿದ್ದವ್ರು ಜೆ ಡಿ ನಾಯಕರಂತವ್ರು ಬೆರೀತಾರೆಯೇ ಬೆರಲಿಕ್ಕೆ ಸಾಧ್ಯವೇ ಆ ಪಕ್ಷ ಅವ್ರನ್ನ ಬೆರೀಲಿಕ್ಕೆ ಮತ್ತು ಬೆಳೀಲಿಕ್ಕೆ ಬಿಡ್ತದೆ ಇದು ಏನು ಕೇಳಿದರೆ ನಥಿಂಗ್ ಬಟ್ ಸೂಸೈಡ್ ಪೊಲಿಟಿಕಲ್ ಸೂಸೈಡ್ ಇಟ್ಸ್ ಅಥಿಂಗ್ ಬಟ್ ನೀವೇನು ಹೇಳ್ತಿದಾರೆ ಅಂದರೆ ಈಗ ಏನು ಪಕ್ಷಾಂತರ ಮಾಡ್ತಾ ಇದ್ದಾರೆ ಅವರಿಗೊಂದು ರಾಜಕೀಯವಾದ ಒಂದು ವೇದಿಕೆ ಬೇಕಿತ್ತು ಅದಕ್ಕಾಗಿ ಹೋಗ್ತಾ ಇದ್ದಾರೆ ಅಂತ ತುಂಬ ಈ ರಾಜಕಾರಣಿಗಳಿಗೆ ಹೌದು ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಂಡವರಿಗೆ ರಾಜಕೀಯ ವೇದಿಕೆಗಳು ಬೇಕೇ ಬೇಕು ಅಲ್ಲಿ ಯಾವುದೋ ಒಂದು ಕಡೆಯಲ್ಲಿ ಏನೋ ವ್ಯತ್ಯಾಸಗಳಾದಾಗ ಇನ್ನೊಂದು ಪಕ್ಷದ ಆದರೆ ಮೂಲ ಸಿದ್ಧಾಂತಗಳನ್ನೇ ಮರೆತು ಹೇಗೆ ಕೇಳಿದರೆ ಶೈವ ವೈಷ್ಣವದಲ್ಲಿ ಇದ್ದ ಹಾಗೆ ಶೈವ ಸಿದ್ಧಾಂತಗಳಲ್ಲಿ ವೈಷ್ಣವ ದೇವರನ್ನು ಪೂಜೆ ಮಾಡಲಿಕ್ಕೆ ಹೇಗೆ ಆಗೋದಿಲ್ಲವೋ ಹೇಗೆ ಸಿದ್ಧಾಂತಗಳು ಒಪ್ಪುದಿಲ್ಲವೋ ಅದೇ ರೀತಿಯ ತದ್ವಿರುದ್ಧ ಸಿದ್ಧಾಂತಗಳಲ್ಲಿ ಕೂತ್ಕೊಂಡಂಥ ಜಯಪ್ರಕಾಶ್ ಹೆಗಡೆ ಅವರಂತವರಾಗ್ಬೋದು ಅಥವಾ ಜೇಡಿ ಡಿ ಮತ್ತು ಮಧು ಕುಮಾರ್ ಬಂಗಾರ ಅವರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗುವುದಿಲ್ಲ ಯಾಕಂದರೆ ಒಮ್ಮೆ ಬಿ ಜೆ ಬಂದು ವಾಪಸ್ ಹೋಗಿ ಮತ್ತೆ ಬಂದು ಮುಖ ಕರೆಕ್ಟ್ ಅವ್ರ ಒಂಥರ ರಿಪೀಟರ್ ಎಲ್ಲ ಕಡೆಯಲ್ಲೂ ಆದ್ರಿಂದ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗುದಿಲ್ಲ ಇವರು ಅಲ್ಲಿ ಸಲ್ಲ ಅಲ್ಲಿ ಸಹಿಸ್ತಾರೆ ಅವರನ್ನ ಅದೆಲ್ಲಕ್ಕಿಂತ ಹೆಚ್ಚು ಅವ್ರನ್ನ ಬೆಳಿಲಿಕ್ಕೆ ಬಿಡ್ತಾರೆ ಇದಕ್ಕೆ ಕಾಲವೇ ಉತ್ತರ ಕೊಡಬೇಕು ಬಹುಶಃ ಅತಿ ಶೀಘ್ರದಲ್ಲಿ ಉತ್ತರಗಳು ಅವರಿಗೆ ದೊರಕ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ ಓಕೆ ಈಗ ನಾನು ಜೆ ಡಿ ಎಸ್ ಮುಖಂಡರು ಜಿಲ್ಲಾಧ್ಯಕ್ಷರ ಜೊತೆಗೆ ಮಾತಾಡ್ತೇನೆ ಏನು ನೀವು ಆವಾಗ ಒಂದು ಮಾತು ಹೇಳಿದ್ರಿ ಕುಮಾರಣ್ಣನ ಬಗ್ಗೆ ಜನತೆಯ ಒಲವಿದೆ ಸಾಕಾಗತ್ತಾ ನಿಮ್ಮ ಸಂಘಟನೆ ಗಟ್ಟಿಯಾಗಲಿಕ್ಕೆ ಅಥವಾ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಅಥವಾ ಪಕ್ಷಾಂತರದ ಈ ಏನು ಗುದ್ದಾಟದ ಒಳಗೂ ಕೂಡ ಜನರ ಒಲವಿದೆ ಅನ್ನುವಂಥ ಭ್ರಮೆಯಲ್ಲಿ ತಾವಿದ್ದೀರಾ ಅಥವಾ ಸಂಘಟನೆಯ ಬಗ್ಗೆ ಮತ್ತು ಪಕ್ಷವನ್ನು ಅಧಿಕಾರಕ್ಕೆ ತರುವುದರ ಬಗ್ಗೆ ತಾವು ಯಾವ ರೀತಿಯ ಒಂದು ಇದು ಮಾಡ್ತಿದ್ರಿ ಮತ್ತು ಪಕ್ಷಾಂತರವನ್ನು ತಡೆಯುವ ಬಗ್ಗೆ ಈಗ ನೀವು ಹೇಳಿದ್ರಿ ಏನು ಅವರು ಬಿ ಅಧ್ಯಾಯ ನಾವು ವಾಪಸ್ ತಗೊಳ್ಳಲ್ಲ ಹಾಗೆ ಎಲ್ಲರೂ ಬಿಟ್ಟು ಹೋಗ್ತಾ ಹೋದರೆ ಅವರು ಮುಗ್ದೋದು ಅಧ್ಯಾಯ ಅಂತ ಕೂತ್ಕೊಂಡ್ಬಿಟ್ರೆ ಏನಾಗ್ಬೋದು ಪ್ರಾದೇಶಿಕ ಪಕ್ಷವಾಗಿ ಉಳಿ ಇರುವಂಥ ಏಕೈಕ ರಾಜ್ಯದ ಏಕೈಕ ರಾಜಕೀಯ ಪಕ್ಷ ಜನತಾ ದಳ ಸೊ ತಮ್ಮ ಅಭಿಪ್ರಾಯ ಏನು ನೋಡಿ ಜನತಾ ದಳ ಈ ರಾಜ್ಯದಲ್ಲಿ ಲೀಡರ್ಗಳನ್ನು ಸೃಷ್ಟಿ ಮಾಡಿದಂಥ ಒಂದು ಪಕ್ಷ ಎಸ್ ಏಳು ಜನ ಹೋದರೂ ಇನ್ನಷ್ಟು ಲೀಡರ್ಗಳನ್ನು ಸೃಷ್ಟಿ ಮಾಡುವಂಥ ಒಂದು ಶಕ್ತಿ ಆ ನಮ್ಮ ಪಕ್ಷಕ್ಕಿದೆ ನಮ್ಮ ನಾಯಕರುಗಳಿಗಿದೆ ಅದು ಬೇರೆ ವಿಷಯ ಆದರೆ ಈ ರಾಜ್ಯದಲ್ಲಿ ಕರ್ನಾಟಕದ ಜನತೆ ಈಗ ಬಯಸ್ತಾ ಇದೆ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಬೇಕು ಅಂತ ನೀವು ಇತ್ತೀಚಿನ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಈ ಕರ್ನಾಟಕದಲ್ಲಿ ಬರ ಪರಿಸ್ಥಿತಿ ಇದ್ದರೂ ಎರಡು ರಾಜ್ಯಕ್ಕೆ ರಾಷ್ಟ್ರೀಯ ಪಕ್ಷಗಳು ಈ ಕಪ್ಪ ಕಾಣಿಕೆಯ ಬಗ್ಗೆ ಎಷ್ಟೊಂದು ಒಂದು ಆ ಮಾಧ್ಯಮಗಳಲ್ಲಿ ಒಬ್ರು ಡೈರಿ ವಿಚಾರ ವಿಚಾರ ಮತ್ತೊಂದು ಸಿ ಡಿ ವಿಚಾರ ಕುಮಾರಣ್ಣನವರು ಒಂದು ವರ್ಷದ ಹಿಂದೆ ಹಿಂದೆ ಹೇಳಿದರು ಈಗ ಇವರು ಬಿ ಜೆ ಪಿಯವರು ಆರೋಪ ಮಾಡ್ತಾರೆ ಕಾಂಗ್ರೆಸ್ನವರು ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಡೈರಿಯಲ್ಲಿ ಉಲ್ಲೇಖ ಇದೆ ಅದು ಇದೆ ಅಂತ ಆದರೆ ಕುಮಾರಣ್ಣನವರು ಒಂದು ವರ್ಷದ ಹಿಂದೆ ಹೇಳಿದ್ದಾರೆ ಬಿ ಜೆ ಪಿಯವರು ಚಕ್ ಮುಖಾಂತರ ಕೊಟ್ಟಿದ್ದಾರೆ ಹೈಕಮಾಂಡಿಗೆ ನಮ್ಮ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ಇವರು ಎಲ್ಲೆಲ್ಲಿಗೆ ತಗೊಂಡು ಹಾಕುವುದಾದ್ರೆ ಈ ರಾಜ್ಯದ ಜನತೆ ವಿದ್ಯಾವಂತ ಪ್ರಜ್ಞಾವಂತ ಜನರು ಈ ರಾಜ್ಯದಲ್ಲಿ ಇದ್ದಾರೆ ಈ ರಾಜ್ಯಕ್ಕೆ ಪ್ರಾದೇಶಿಕ ಪಕ್ಷವೇ ಬೇಕು ಪ್ರಾದೇಶಿಕ ಪಕ್ಷದಿಂದಲೇ ಈ ರಾಜ್ಯದ ನೆಲ ಜಲ ಮಾಡಲಿ ಈಗ ತಾವಿಗೆ ಏನಾದರೂ ಪಕ್ಷಾಂತರದ ವಿಚಾರಗಳನ್ನು ಆಪರೇಷನ್ ಜೆ ಡಿ ಎಸ್ ಅಂತ ಏನಾರು ಮಾಡ್ತಿರ ಹೇಗೆ ಅಂತ ಇಲ್ಲ ನಮ್ಮ ವರಿಷ್ಠರಿಗೆ ಬಿಟ್ಟಂತ ವಿಚಾರ ಅವರದರಲ್ಲಿ ಸಮರ್ಥರಿದ್ದಾರೆ ಉಡುಪಿ ಜಿಲ್ಲೆಯಲ್ಲಿ ತಾವು ಅಧ್ಯಕ್ಷರಾಗಿದ್ದೀರಿ ಈಗ ನಾವು ಉಡುಪಿ ಜಿಲ್ಲೆಯನ್ನು ತಗೊಂಡ್ರೆ ಈಗ ಜಯಪ್ರಕಾಶ್ ಕಾಂಗ್ರೆಸ್ಗೆ ಹೋದಾಗ ತಮ್ಮ ಅವಗಾನೆಗೆ ಏನಾದರೂ ಆ ರೀತಿಯ ಆಲೋಚನೆಗಳಿದೆ ಖಂಡಿತ ಖಂಡಿತವಾಗಿ ಉಡುಪಿ ಜಿಲ್ಲೆಯಲ್ಲಿಯೂ ಈಗ ಹೊಸ ಹೊಸ ಒಂದು ಯುವಕರು ಯುವಕರ ತಂಡ ತಂಡಗಳು ನಮ್ಮಲ್ಲಿಗೆ ಬರ್ತಾ ಇವೆ ಈಗ ತಾನೇ ನಾವು ಕೆಲವರನ್ನು ಸೇರ್ಪಡೆ ಮಾಡಿದ್ದೇವೆ ಇನ್ನು ಮುಂದೆಯೂ ಹೆಚ್ಚಿನವರನ್ನು ನಾವು ಒಪ್ತೇವೆ ಇಷ್ಟು ತನಕ ನಮ್ಮ ಜಿಲ್ಲೆಯಲ್ಲಿ ಒಂದು ಜಾತ್ಯಾದೀತ ಜನತಾದಳ ಅಷ್ಟೊಂದು ಒಂದು ಗಟ್ಟಿ ಆಗಲಿಲ್ಲ ಅಂದು ಒಪ್ಪು ನಾನು ಒಪ್ಪುವಂಥ ವಿಚಾರ ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಸದೃಢವಾಗಿ ಕಟ್ತೇವೆ ಒಂದು ಕುಮಾರಣ್ಣನ ಅಲೆ ಈ ನಮ್ಮ ಉಡುಪಿ ಜಿಲ್ಲೆಯಲ್ಲೂ ಇದೆ ಇದು ಸತ್ಯ ಮುಂದಿನ ದಿನಗಳಲ್ಲಿ ನೀವು ನೋ ನೀವು ನೋಡ್ತೀರಿ ಇದನ್ನು ಓಕೆ ವೀಕ್ಷಕರೇ ನಾವು ಏನು ರಾಜಕೀಯ ಪರ್ವದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ನಮ್ಮ ಚರ್ಚೆ ಮುಂದುವರಿತದೆ ಅದಕ್ಕಿಂತ ಮೊದಲು ನಾವು ಒಂದು ಪುಟ್ಟ ವಿರಾಮವನ್ನು ತಗೊಳ್ತಿದ್ದೇವೆ ವೀಕ್ಷಕರೇ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪ್ ಎ ಜಿಎಲ್ ಟ್ರೇಡ್ ಸೆಂಟರ್ ಕುತೂರು ಸಿಟಿ ಆರ್ಕೆಡ್ ಬೆಂದುವೆಲ್ ಮಂಗಳೂರು ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉರ್ತಿ ಮಣಿಪಾಲ್ ಮೇನ್ ರೋ ರೂರ್ಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪ್ ಎ ಜಿಎಲ್ ಟ್ರೇಡ್ ಸೆಂಟರ್ ಕುತೂರು ಸಿಟಿ ಆರ್ಕೆಡ್ ಬೆಂದುವೆಲ್ ಮಂಗಳೂರು ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉರ್ತಿ ಮಣಿಪಾಲ್ ಮೇನ್ ರೋ ರೂರ್ಪಿ ಎಸ್ ವೀಕ್ಷಕರೇ ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮ ರಾಜಕೀಯ ಪರ್ವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ನಾವಿವಾಗ ಏನು ಚರ್ಚೆ ಮಾಡ್ತಾಯಿದ್ದೀವಿ ರಾಜ್ಯದಲ್ಲಿ ಪಕ್ಷಾಂತರ ಪರ್ವ ಆರಂಭ ಆಗಿದೆ ಇದರಿಂದ ಏನು ಆಗಬಹುದು ಯಾಕಾಗಿ ಪಕ್ಷಾಂತರ ಆಗ್ತಾ ಇದೆ ಅನ್ನೋಂಥರ ಬಗ್ಗೆ ಚರ್ಚೆ ಮಾಡ್ತಿದ್ವಿ ಈಗ ನಮಗೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇನೆ ವೀಕ್ಷಕರೇ ನಮ್ಮ ಜೊತೆಗೆ ಬಿ ಜೆ ಪಿಯ ಪ್ರಮುಖ ಕಾರ್ಯಕಾರಿಣಿಯಾಗಿರುವಂತಹ ಗೀತಾಂಜಲಿ ಸುವರ್ಣೆಯವರ ಇದ್ದಾರೆ ಅವ್ರ ಜೊತೆಗೆ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ ಅವರೇ ಈಗ ಏನು ಇವರು ಹೇಳ್ತಾ ಇದ್ರು ಕಿಶನ್ ಹೆಗಡೆ ಅವರು ಇರ್ಬೋದು ಯೋಗೇಶ್ ಶೆಟ್ಟರ್ ಹೇಳ್ತಾ ಇದರಬಹುದು ಒಂದು ಕಡೆ ನೀವು ಕೂಡ ಹೇಳಿದ್ರಿ ನಾವು ಯಡಿಯೂರಪ್ಪನ ನೇತೃತ್ವದಲ್ಲಿ ನಾವು ಬಹಳ ಸಂಘಟಿತವಾಗಿ ಪಕ್ಷವನ್ನು ಗಟ್ಟಿ ಮಾಡ್ತಾ ಇದ್ದೇವೆ ಸಜ್ಜನ ರಾಜಕಾರಣಿಗಳು ನಮ್ಮ ಪಕ್ಷಕ್ಕೆ ಬರ್ತಾ ಇದ್ದಾರೆ ಅಂತ ನನಗೆ ಎರಡು ಪ್ರಶ್ನೆಗಳು ಇಲ್ಲಿ ಕಾಣ್ತಾ ಇದೆ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅಂತ ಹೇಳುವಾಗ ಈಶ್ವರಪ್ಪನಿಗೂ ಯಡಿಯೂರಪ್ಪನಿಗೂ ಆಗ್ತಾ ಇಲ್ಲ ಈಗ ರಾಜ್ಯ ರಾಜಕಾರಣದಲ್ಲಿ ಆಯ್ತು ಸರಿಯಾಗಿದೆ ಅಂತ ಹೇಳ್ತಾರೆ ಈಗ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇರೋ ನೀವು ಟಿವಿ ಇರ್ಬೋದು ಪೇಪರ್ ನೋಡ್ತಾ ಇರ್ಬೋದು ಇದು ಒಂದು ಪ್ರಶ್ನೆ ನೀವು ಯಡಿಯೂರಪ್ಪನ ನೇತೃತ್ವ ಅಂತ ಹೇಳಿದಾಗ ಈ ಪ್ರಶ್ನೆ ಬಂತು ಇನ್ನೊಂದು ಏನಂತ ಹೇಳಿದ್ರೆ ಸಜ್ಜನ ರಾಜಕಾರಣಿಗಳ ವಿಚಾರ ಬಂದಾಗ ಕಿಶನ್ ಹೆಗಡೆರು ಒಂದು ಪ್ರಶ್ನೆ ಹೇಳಿದ್ರು ಕೊರತೆ ಇದ್ದಲ್ಲಿ ಹೊರ ತುಂಬಿಸಿಕೊಂಡ್ರೆ ಅದು ಹೊರತೆ ಆಗಬೇಕು ಆಗ್ತದೆ ಅಂತ ಹೇಳುವಂಥದ್ದು ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಸಜ್ಜ ಅವರೊಂದು ಮಾತು ಹೇಳಿದರು ಅಲ್ಲಿ ಸಜ್ಜನರು ಇಲ್ಲ ಅದಕ್ಕೆ ಸಜ್ಜನರನ್ನು ತಗೊಳ್ತಾ ಇದ್ದಾರೆ ಅಂತ ಖಂಡಿತವಾಗಿ ಆ ಮಾತನ್ನು ಹಿಂದೆ ಪಡ್ಕೊಳ್ಬೇಕು ಅವರಿಗೆ ಸಜ್ಜನರನ್ನು ಉಳಿಸ್ಕೊಳ್ಳುವ ಭಾಗ್ಯ ಇಲ್ಲ ನಾವು ತಗೊಳ್ತಾ ಇದ್ದೇವೆ ನಮ್ಮ ಸೌಭಾಗ್ಯ ಅಲ್ಲ ಈಗ ಸಜ್ಜನರು ಇಲ್ಲ ಅನ್ನುವಂಥದಕ್ಕೆ ಹೌದು ಸಜ್ಜನರು ಬೇಕಾದಷ್ಟು ನಾವೆಲ್ಲರೂ ಸಜ್ಜನರೇ ಅದರಲ್ಲಿರೋದು ನಾವು ರಾಜಕೀಯ ಮಾಡೋದು ಸಜ್ಜನಿಕೆಯಿಂದಲೇ ರಾಜಕೀಯ ಮಾಡ್ತೇವೆ ನಾವು ಸಜ್ಜನರನ್ನು ಯಾಕೆ ತಗೊಳ್ತೇವೆ ಅಂತ ಹೇಳಿದ್ರೆ ಅವ್ರಿಗೆ ಬೇಡ ಸಜ್ಜನರು ಅಥವಾ ಅವ್ರ ದೌರ್ಭಾಗ್ಯ ಸೌಭಾಗ್ಯ ಈಗ ಇಲ್ಲಿ ಒಂದು ಪ್ರಶ್ನೆ ನಾನು ನಿಮಗೆ ಪಕ್ಷಕ್ಕೆ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ ಹೇಳ್ತಾರೆ ಆದ್ರೆ ಒಂದು ಒಂದು ಅಟ್ ಲೀಸ್ಟ್ ಒಂದು ಈ ತರದ ಒಂದು ಗೋಷ್ಠಿಗೆ ಕರಿಬೇಕಾದ್ರೂ ಕೂಡ ನಮ್ಮ ವಕ್ತಾರರೇ ಬರಬೇಕು ನಮ್ಮ ಅಧ್ಯಕ್ಷರೇ ಬರಬೇಕು ಬೇರೆಯವರು ಹಂಗೆಲ್ಲ ಬರ್ಲಿಕ್ಕಿಲ್ಲ ಬಂದ್ರು ನಮಗೆ ನೋಟ್ ಮೆಮೋ ಮೆಮೋ ಇಶ್ಯೂ ಆಗುತ್ತೆ ಅನ್ನುವಂಥದ್ದು ಒಂದು ಬರ್ತದೆ ಸೊ ಇಂಥ ಪರಿಸ್ಥಿತಿಯಲ್ಲಿ ಏಕಾಏಕಿ ಕಾಂಗ್ರೆಸ್ ಮತ್ತೆ ಜನತಾ ಪರಿವಾರದಂತ ಒಂದು ಸಾಮಾಜಿಕ ಜಾತ್ಯತೀತ ಅಂತ ಏನು ಹೇಳ್ಕೊಂಡಿರುತ್ತಿದ್ರು ಅಂತಹ ಒಬ್ಬ ರಾಜಕಾರಣಿಗಳು ಬಂದು ನಿಮ್ಮ ಪಕ್ಷದಲ್ಲಿ ಹೇಗೆ ಉಸಿರಾಡಬಹುದು ಅಂತ ಏಕಾಏಕಿಯಾಗಿ ತಗೊಳ್ತಾ ಇಲ್ಲ ಸ್ವಾಮಿ ನಾವು ಒಂದು ವರ್ಷದಿಂದ ಒಂದು ವರ್ಷದಿಂದ ಏನು ಇವರು ಜಯಪ್ರಕಾಶ್ ಹೆಗ್ಡೆ ಅವರನ್ನು ನಾವು ಚರ್ಚೆ ಮಾಡಿ ಚರ್ಚೆ ಮಾಡಿ ಜಿಲ್ಲೆಯಲ್ಲಿ ಮಾತಾಡಿ ಜಿಲ್ಲೆಯವರ ಹತ್ರ ಕೇಳಿ ಕರ್ ಕರ್ಕೋಬೌದಾ ಏನು ಅವ್ರು ನಮ್ಮ ತತ್ವ ಸಿದ್ಧಾಂತಕ್ಕೆ ಒಪ್ಕೊಳ್ತಾರಾ ಹೇಗೆ ಅಂತೆಲ್ಲ ಮಾತಾಡಿಬಿಟ್ಟು ನಂತರ ನಾವು ಪಕ್ಷಕ್ಕೆ ಬಹಳ ಒಂದು ಪ್ರೀತಿಯಿಂದ ಅವರನ್ನು ಗೌರವಿಸಿ ತಗೊಳ್ತಾ ಇದ್ದೇವೆ ಅಲ್ಲ ಈಗ ಇನ್ನೊಂದು ಪ್ರಶ್ನೆ ಏನಿದೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯನ್ನೇ ತಗೊಂಡ್ರೆ ಉಡುಪಿ ಜಿಲ್ಲೆಯಲ್ಲಿ ಮೂರು ಭಾಗ ಇದೆ ಒಂದು ಪಕ್ಷೇತರ ಒಂದು ಮೂಲ ಬಿಜೆಪಿಗಳು ಮತ್ತೆ ವಲಸೆ ಬಂದ ಬಿಜೆಪಿಗಳು ಅಂತ ಸೊ ಈಗ ಇವರನ್ನೇ ನಿಮಗೆ ಒಟ್ಟು ಮಾಡ್ಲಿಕ್ಕೆ ಆಗಲ್ಲ ಹೊರಗಿಂದ ಬಂದ ಪಕ್ಷಾಂತರಗಳನ್ನು ನೀವು ಹೇಗೆ ಫ್ರಾಂಕ್ಲಿ ಕೆಲವು ಯಾಕಂದ್ರೆ ಜನ ನೋಡ್ತಾ ಇದ್ದಾರೆ ಜನ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು ಇದ್ದಾರೆ ಪಕ್ಷೇತರರು ಇದ್ದಾರೆ ಜೆಡಿಎಸ್ನವರು ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ನಿಮ್ಮಲ್ಲಿ ಬೇಸಿಕ್ ಆಗಿ ಫಂಡಮೆಂಟಲ್ ಆಗಿರುವಂತಹ ಒಳಗಿನ ಒಳಾಂತರ ಸಮಸ್ಯೆಗಳನ್ನ ಬಗೆಹರಿಸ ಆಪರೇಷನ್ ಕಮಲ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆಲ್ಲ ರಾಜ್ಯ ರಾಜಕೀಯ ರಾಜಕಾರಣಿ ಮುಖಂಡರು ನಾನ್ ನಿಮ್ಗೆ ಹೇಳ್ತೇನೆ ಎಲ್ಲೂ ನಮ್ಮಲ್ಲಿ ಏನು ಸಮಸ್ಯೆ ಇಲ್ಲ ಎಲ್ಲರೂ ನಾವು ಒಟ್ಟಾಗಿಯೇ ಇದ್ದೇವೆ ಏನು ಪಕ್ಷದಿಂದ ವಲಸೆ ಬಂದವರು ಒಟ್ಟಿಗಿದ್ದೇವೆ ಸಂಘದಿಂದ ಬಂದವರು ಒಟ್ಟಿಗಿದ್ದೇವೆ ಎಲ್ಲರೂ ನಮ್ಗೆ ಏನು ಜಿಲ್ಲೆಯಲ್ಲಿ ಬೇಕಾದಂತಹ ಸ್ಥಾನಮಾನಗಳನ್ನು ಕೊಟ್ಟು ನಮ್ಮನ್ನು ಗೌರವಿಸಿ ನಮ್ಮನ್ನು ಒಟ್ಟಿಗೆ ಎಲ್ಲ ನಾವು ಬಿಜೆಪಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಒಂದು ಕುಟುಂಬದ ಸದಸ್ಯರಾಗೆ ಮಾಡ್ತಾ ಇದ್ದೇವೆ ಯಾರು ಇನ್ನು ಬರ್ತಾರೆ ನಾವು ಈಗ ಈಗ ನೋಡಿ ಕೇಳಿ ಈಗ ಇವರು ನಮ್ಮ ಯೋಗಿ ಯೋಗೀಶೆಟ್ಟರು ಹೇಳ್ತಾರೆ ನಮ್ಮ ರಾಜ್ಯದ ನಮ್ಮ ಜೆ ಡಿ ನಲ್ಲಿ ಇದು ಎಲ್ಲರಿಗೂ ಜನರಲ್ ಪ್ರಶ್ನೆ ಇದು ಜೆಡಿಎಸ್ ನಲ್ಲಿ ಬಹಳ ಹೋದವರು ಹೋಗ್ಲಿ ಇದ್ದವರು ನಾವು ಒಳ್ಳೆ ರೀತಿಯಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಅದನ್ನೇ ಹೇಳ್ತಾರೆ ತಾವು ಅದನ್ನೇ ಹೇಳ್ತಾರೆ ಆದರೆ ಮಾ ಇಲ್ಲಿಯ ವಾಸ್ತವ ಪರಿಸ್ಥಿತಿಯಲ್ಲಿ ಖಂಡಿತವಾಗಿ ಇದನ್ನು ಒಪ್ಪಲಿಕ್ಕೆ ಆಗುವುದಿಲ್ಲ ತಾವು ಹೇಳಿದ್ದನ್ನು ಒಳಾಂತರ ಸಮಸ್ಯೆಗಳು ಖಂಡಿತವಾಗಿ ಉಡುಪಿ ಅಂತ ಇದೆ ರಾಜ್ಯ ರಾಜಕಾರಣ ವಿಚಾರಕ್ಕೆ ಬಂದಾಗ ಈಶ್ವರಪ್ಪ ದಿವಸಕ್ಕೊಂದೊಂದು ಹೇಳಿಕೆ ಉಲ್ಟಾಪಲ್ಟಿ ಹೇಳಿಕೆ ಕೊಡ್ತಾರೆ ಬಹುಶಃ ಯಡಿಯೂರಪ್ಪ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಆದರೆ ಈಶ್ವರಪ್ಪ ಉಲ್ಟಾಪಲ್ಟಿ ಹೇಳಿ ಅವರು ನಿಮ್ಮ ರಾಜ್ಯದ ಪ್ರಮುಖ ರಾಜಕೀಯ ರಾಜಕೀಯ ಇದರಲ್ಲಿ ಇವರು ಸಚಿವ ಸಂಪುಟದಲ್ಲಿದ್ದವರು ಅವರು ಸೊ ಹೇಗೆ ನೀವು ಇದನ್ನು ಪಕ್ಷಾಂತರಗಳನ್ನು ಎಕ್ಸೆಪ್ಟ್ ಮಾಡ್ತಾರೆ ಅಂತ ಅವರು ಇಲ್ಲ ಈಗ ಇವರು ಬಂದವರು ಹೇಳ್ತಾರೆ ನಾನು ಯಡಿಯೂರಪ್ಪನ ನೇತೃತ್ವದಲ್ಲಿ ಈಗ ಬಂದವರು ಕೂಡ ಯಡಿಯೂರಪ್ಪನ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮಾಡ್ತಾರೆ ಅವರಿಗೆ ಬೆಂಕಿ ರೀ ಈಶ್ವರಪ್ಪನಿಗೆ ನೀವು ಇವಾಗ ಒಂದು ಕೇಳಿ ಈಶ್ವರಪ್ಪನವರು ಎಲ್ಲ ಸರಿ ಇದ್ದಾರೆ ಈಗ ಅನೇಕ ಕೆಲವು ಕಡೆ ಏನೋ ಒಂದು ತಾಂತ್ರಿಕ ದೋಷದಿಂದ ಇವಾಗ ಏನಾದರೂ ಒಂದು ಇದಾಗುವಾಗ ಸ್ವಲ್ಪ ಸಮ ಮಾತಾಡ್ತಾರೆ ಅವರು ಆದರೆ ಒಂದು ಕುಟುಂಬದ ಸದಸ್ಯರಲ್ಲಿ ಒಬ್ಬ ಮಾತಾಡಿದ ಅಂಥೇಳಿ ಅವನನ್ನು ಬಿಸಾಕ್ಲಿಕ್ಕೆ ಆಗೋದಿಲ್ಲ ಅಲ್ವಾ ನಾವು ಅವನನ್ನು ಕರ್ಕೊಂಡು ಪ್ರೀತಿ ವಿಶ್ವಾಸದಿಂದ ಅವ್ರು ಮಾಡೋದಿಲ್ಲ ಅಂತ ನಮ್ಗೆ ಗೊತ್ತು ಏನೋ ಮಾಡ್ತಾರೆ ಏನೋ ಅವ್ರು ಮಾಡಿದ್ರಂತ ಅವ್ರನ್ನ ನಮ್ಮ ನಮ್ಮೊಟ್ಟಿಗೆ ಅವ್ರನ್ನ ಕರ್ಕೊಂಡು ನಾವು ಒಳ್ಳೆಯ ಒಂದು ಕುಟುಂಬದಲ್ಲಿ ಒಳ್ಳೆಯ ಒಂದು ರಾಜಕೀಯವನ್ನು ಮಾಡ್ತಾ ಇದ್ದೀವಿ ಎಸ್ ಇನ್ನೊಂದು ನಿಮ್ಮ ಪಕ್ಷ ಬಿ ಜೆ ಪಿ ಮೇಲೆ ಇನ್ನೂ ಒಂದು ಆರೋಪ ಇದೆ ಏನು ಅಂತ ಕೇಳಿದ್ರೆ ಪಕ್ಷಾಂತರಗಳ ಪಕ್ಷ ಬಿ ಜೆ ಪಿ ಅಂತ ಸೊ ಇದಕ್ಕೆ ತಾವೇನು ಹೇಳ್ತೀವಿ ಪಕ್ಷಾಂತರಿಗಳ ಪಕ್ಷ ಅಂದ್ರೆ ಪಕ್ಷಾಂತರಿಗಳ ಪಕ್ಷ ಅಂದರೆ ಈಗ ಇರುವ ಮೂಲ ಬಿಜೆಪಿಗರು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಅವರಿಗೆ ಮುಖ್ಯವಾಗಿ ಏನು ಅವರಿಗೆ ಬೆಂಬಲಗಳು ಕಡಿಮೆ ಇದೆ ಇರೋ ಈಗಿರುವ ಬಿಜೆಪಿ ಭಾರತೀಯ ಜನತಾ ಪಕ್ಷ ಅಂತ ಏನು ಕರ್ನಾಟಕದಲ್ಲಿ ಇದೆ ಅದು ಪಕ್ಷಾಂತರಗಳಿಂದ ಬೇರೆ ಬೇರೆ ಪಕ್ಷಗಳಿಂದ ವಲಸೆ ಬಂದವರದ್ದು ಈಗ ಪಕ್ಷ ಅಂತ ಆದರೆ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದ್ದೇವೆ ವಲಸೆ ಬಂದವರು ವಲಸೆ ಬಂದ ಹಾಗೆ ಮಾಡುತ್ತಾ ಇಲ್ಲ ಬಿಜೆಪಿ ನನ್ನೊಂದು ಮಾತೃ ಪಕ್ಷ ನಾನು ಬಿಜೆಪಿಗಾಗಿ ದುಡಿಬೇಕು ಭಾರತೀಯ ಜನತಾ ಪಾರ್ಟಿಯನ್ನು ಮಾತೃ ಪಕ್ಷದಲ್ಲಿ ಇದ್ದವರು ಇದಾರಲ್ಲ ಬಿಜೆಪಿಯಲ್ಲಿ ಸಂಘಟನೆ ಅವರು ಅವರ ಮತದಾನದ ಹಕ್ಕು ಬಂದಾಗ್ಲೇ ಅವರು ಪಕ್ಷದಲ್ಲಿ ಇದ್ದವರು ಇವತ್ತು ಇದಾರೆ ಒಂದೇ ಕಾರಣಕ್ಕೆ ಏನು ಅಂದ್ರೆ ನನ್ನ ಮಾತೃ ಪಕ್ಷ ಅಂತ ನೀವೇನು ಆಗ ಶಿಸ್ತಿನ ಪಕ್ಷ ಅಂತ ಹೇಳಿದ್ರಿ ಅದೇ ಕಾರಣಕ್ಕೆ ಇದಾರೆ ಬಂದವರು ಸಿಕ್ಕಾಪಟ್ಟು ಹಿಂಸೆ ಕೊಡ್ತಿದ್ದಾರೆ ಆದ್ರೂ ಕೂಡ ತಡ್ಕೊಂಡು ಇದಾರೆ ಎಲ್ಲ ಒಂದು ಇನ್ನು ಇದೇ ರೀತಿ ಮುಂದುವರೆದ್ರೆ ಇಲ್ಲ ಬ್ಲಾಸ್ಟ್ ಆಗ್ಬೋದು ಏನು ಆಗೋದಿಲ್ಲ ನಾವು ಏನು ಅವರು ಮುಂಚಿನವರು ಇದ್ದಾರೆ ಪಕ್ಷಾಂತರ ಬಂದವರಿದ್ದಾರೆ ಎಲ್ಲರೂ ಒಟ್ಟು ಒಟ್ಟು ಸೇರಿಕೊಂಡೇ ಈ ಸಲ ಒಂದು ಕರ್ನಾಟಕದಲ್ಲಿ ನಮ್ಮ ಸರ್ಕಾರವನ್ನು ತರಬೇಕು ಎನ್ನುವ ಉದ್ದೇಶದಿಂದ ನಾವು ಕಾರ್ಯ ರೂಪವನ್ನು ಎಸ್ ಗೀತಾಂಜಲಿ ಅವರು ಈಗ ಕಿಶನ್ ಅವರಿಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತಾ ಈಗ ಏನು ಪಕ್ಷಾಂತರ ನಿಮ್ಮ ಕಾಂಗ್ರೆಸ್ ಇಂದ ಹೋಗಿದ್ದಾರೆ ಸಾಕಷ್ಟು ಜನ ಪಕ್ಷಾಂತರ ಮಾಡಿದ್ದಾರೆ ಇನ್ನೂ ಕೆಲವರು ಮಾಡುವ ಲಿಸ್ಟ್ನಲ್ಲಿದ್ದಾರೆ ಹಿಟ್ ಲಿಸ್ಟ್ನಲ್ಲಿದ್ದಾರೆ ಕಾಂಗ್ರೆಸ್ಸಿಂದ ಬಿಜೆಪಿ ಇರ್ಬೋದು ಕಾಂಗ್ರೆಸ್ನಿಂದ ಜೆಡಿಎಸ್ ಇರ್ಬೋದು ಇದರ ಬಗ್ಗೆ ಉಳಿಸ್ಕೊಳ್ಳೋ ಬಗ್ಗೆ ತಾವೇನು ಪ್ರಯತ್ನ ಮಾಡ್ತೀರಿ ಪಕ್ಷವಾಗಿ ಅದರ ಅದು ಅದು ಸ್ವಾಭಾವಿಕ ಹೇಳ್ತೀನಿ ಒಂದು ರಾಜಕೀಯ ಪಕ್ಷವಾಗಿ ಕೆಲವರನ್ನು ಉಳಿಸ್ಕೊಳ್ಳುವ ಬಗ್ಗೆ ಅದು ಮಟ್ಟ ಬೇರೆ ಇರ್ತದೆ ತಾಲೂಕು ಮಟ್ಟದಲ್ಲಿ ನೋಡಿಸ್ಕೊಳ್ಲಿಕ್ಕೆ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನೋಡಿಸ್ಕೊಳ್ಲಿಕ್ಕೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಉಳ್ಕೊಳ್ಳಿ ಆ ಮಟ್ಟದಲ್ಲಿ ವ್ಯವಹಾರಗಳು ನಡೀತಾ ಇರ್ತದೆ ಇಲ್ಲ ಅಂತ ಹೇಳ್ತಕ್ಕಂಥದ್ದಲ್ಲ ಅಲ್ಲ ಇವತ್ತು ಹಲವು ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಇಡುತ್ತೆ ಇವತ್ತು ನಮ್ಮ ನಾಯಕರು ಪಕ್ಷದ ಸಂಘಟನೆಗಳ ಬಗ್ಗೆ ಹೇಳಿದರೆ ಡಾಕ್ಟರ್ ಪರಮೇಶ್ವರ್ ಅವರು ಹೋಗ್ತಾರೆ ಅದು ಅದಕ್ಕೂ ಮೀರಿ ಮುಂದೆ ಇನ್ನಷ್ಟು ಯುವ ಜನರನ್ನು ಸೆಳಿಬೇಕು ಅನ್ನೋದಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಇವತ್ತು ಹಲವು ಅತೃಪ್ತ ನೀವೇನು ಬೇರೆ ಪಕ್ಷದವ್ರು ಹೇಳ್ತೀರಿ ಅಥವಾ ನಮ್ಮಲ್ಲಿ ಏನಿದ್ದಾರೆ ಅವ್ರನ್ನೂ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡೋದ್ರ ಮುಖಾಂತರ ಮಾನ್ಯ ಡಿ ಕೆ ಶಿವಕುಮಾರ್ ಇರ್ಬೋದು ಅಥವಾ ಅವರು ಯಾಕಂದರೆ ಯಾಕೆ ಕೇಳಿದ ಉದ್ದೇಶ ಮೊದಲು ಅವರು ಕಾರ್ಯಾಧ್ಯಕ್ಷರಾಗಿದ್ದವರು ನಮ್ಮಲ್ಲಿ ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷ ಈ ಚುನಾವಣೆಗಿಂತ ಪೂರ್ವದಲ್ಲಿ ಅವರು ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದವರು ಅಧಿಕಾರ ತರುವಲ್ಲಿ ಶ್ರಮಪಟ್ಟವರು ಸೊ ಅವರ ರಾಜ್ಯಾದ್ಯಂತದ ಆ ಲಿಂಕನ್ನು ಉಪಯೋಗಿಸ್ಕೊಂಡು ಅವರು ಕೆಲಸ ಮಾಡ್ತಾಯಿದ್ರು ಹಾಗೆ ಹಲವು ಜಿಲ್ಲೆಯಲ್ಲೂ ಅಷ್ಟೇ ಎಲ್ಲ ಮುಖಂಡರುಗಳು ಅವರವರ ಕ್ಷೇತ್ರಗಳು ಅಥವಾ ಅವರ ವ್ಯಾಪ್ತಿಯ ಒಳಗೆ ತರ್ತೇವೆ ಇನ್ನು ಅದಕ್ಕೂ ಮೀರಿ ಬಿಟ್ಟು ಹೋಗಿಯೇ ಹೋಗ್ತೇವೆ ಅಂತ ಹೇಳ್ತಕ್ಕಂಥವ್ರನ್ನ ಉಳಿಸ್ಕೊಳ್ಳುದಿದೆ ಅಲ್ಲ ಒಲ್ಲದ ನೆಂಟನನ್ನು ನನ್ನ ಉಳಿಸ್ಕೊಳ್ಲಿಕ್ಕೆ ನೆನ್ಪಿಟ್ಕೊಳ್ಳಿ ಅದು ಕಾಲು ಹೊರಗಿಟ್ಟವ್ರನ್ನ ಮತ್ತೆ ಉಳಿಸ್ಕೊಂಡು ಪಕ್ಷ ಕಟ್ತೇವೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನನ್ನ ವಿಶ್ವಾಸಗಳಿಲ್ಲ ಯಾರ ಬಗ್ಗೆ ನಾನು ಆದ್ರೆ ಒಂದು ಕಿಶನ್ ಹೇಳಿದ್ರು ನಾನು ಕೇಳ್ತಿರೋ ಸಾಮಾನ್ಯ ಕಾರ್ಯಕರ್ತರು ಅಥವಾ ತಳಮಟ್ಟದ ನಾಯಕರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಆಯಕಟ್ಟಿನ ಸ್ಥಳದಲ್ಲಿ ಅಧಿಕಾರದ ಏನು ದಾಹವನ್ನು ತೀರಿಸಿಕೊಂಡಂತವರು ಕೆಲವರು ಹೋಗುವ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಉದಾಹರಣೆಗೆ ನಾನು ನೇರವಾಗಿ ಹೇಳ್ತೇನೆ ನನಗೆ ನಾನು ಒಬ್ಬ ನಿರೂಪಕನಾಗಿ ನಾನು ಮುಚ್ಚಿಡುವಂಥ ಪ್ರಶ್ನೆ ಅಂತ ಇಲ್ಲ ಪ್ರಮೋದ್ ಮದರಾಜ್ ಇವತ್ತು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಬಿಜೆಪಿ ಹೋಗಿ ಅದು ಯಾರು ಯಾರು ಹೇಳಿದ್ ಯಾವ ಅಧಿಕೃತ ಮೂಲಗಳು ಅಥವಾ ಯಾವ ನೋಡಿ ಇದಕ್ಕೆ ಇದಕ್ಕಿಂತ ದೊಡ್ಡ ಜೋಕ್ ಇದಕ್ಕಿಂತ ದೊಡ್ಡ ಜೋಕ್ ಇದು ಬಹುಶಃ ಈ ವರ್ಷದ ಜೋಕ್ ಆಫ್ ದಿ ಇಯರ್ ಸಿದ್ದರಾಮಯ್ಯ ಅವರು ಜೆ ಡಿ ಎಸ್ಗೆ ಹೋಗ್ತಾರೆ ಅನ್ನುವಂಥ ಯಾರು ಯಾರು ಅದಕ್ಕೇನು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ನೋಡಿ ಈ ರಾಜ್ಯವನ್ನು ಆಡಿದ ಹದಿನ ಹದಿಮೂರು ಬಜೆಟ್ಗಳನ್ನ ಕೊಟ್ಟಂಥ ವ್ಯಕ್ತಿ ಜೆ ಡಿ ಎಸ್ನಲ್ಲಿ ಇದ್ದು ಬಂದವರು ಅವ್ರು ಅದು ಬೇರೆ ವಿಷಯ ಅವರು ಜೆ ಡಿ ಎಸ್ ಅಲ್ಲಿ ಅವರು ಜೆ ಡಿ ಎಸ್ ಅಲ್ಲಿ ನಾಯಕರಾಗಿ ಬೆಳೆದವರು ನಾವು ಅದನ್ನು ಅಲ್ಲಗಳ ಅಲ್ಲಗಳ ಸತ್ಯವನ್ನು ಅಲ್ಲಗಳತಕ್ಕಂಥ ಕೆಲಸವನ್ನು ನಾನು ಮಾಡ್ಲಿಕ್ಕೆ ಹೋಗೋದಿಲ್ಲ ಜನಸಾಮಾನ್ಯರು ಬೆಳೆದು ಬಂದವರು ಬ ವಕೀಲರಾಗಿ ಬಂದವರು ಜೆ ಡಿ ಎಸ್ ಪಕ್ಷದಿಂದ ಬಂದವರು ನಮ್ಮಲ್ಲಿ ಬಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಆ ಮಟ್ಟದಲ್ಲಿ ಅದು ಬೇರೆ ವಿಷಯ ಇವತ್ತು ಪ್ರಮೋದ್ ಭದ್ರಾಜರು ಬಿ ಜೆ ಪಿ ಸೇರ್ತಾರೆ ಅಂತ ಹೇಳ್ತಕ್ಕಂಥ ಇದು ಸುಮ್ಮನೆ ಈ ಚಾಟ್ ಒಂದು ಮಾತು ಮಾತಿನ ಅವಧಿಯನ್ನ ವಿಸ್ತರಣೆ ಮಾಡಲಿಕ್ಕೆ ನಾವು ಮಾತಾಡ್ತೀವಿ ಇಲ್ಲ ಇಲ್ಲ ಅದು ಆಗ್ತದೆ ಹೊರತು ಬಿಟ್ಬಿಡಿ ಅದು ಅದ್ರ ಬಗ್ಗೆ ಒಂದ್ ಸೆಕೆಂಡ್ ಯಾರಾದ್ರೂ ಮಾತಾಡುದಿದ್ರೆ ಅದ್ರ ವೇಸ್ಟ್ ಆಫ್ ಎನರ್ಜಿ ಅಂಡ್ ಟೈಮ್ ಅದ್ರ ಬಗ್ಗೆ ನೀವು ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಬೇಕಾದ್ರೆ ಬರೇ ಕಾನ್ಫಿಡೆನ್ಸ್ ಅಲ್ಲ ನಾನು ನಾನು ಇಡೀ ಇಡೀ ಪಕ್ಷದ ಇಡೀ ಉಡುಪಿ ಜಿಲ್ಲೆ ಎಲ್ಲ ಕಾರ್ಯಕರ್ತರಿಗೆ ಸಹಿತ ಅದ್ರ ಬಗ್ಗೆ ಓವರ್ ಕಾನ್ಫಿಡೆನ್ಸ್ ಇದೆ ನಾಯಕರಿಗೆ ಮತ್ತೆ ಬರೆಯ ಕಾರ್ಯಕರ್ತರಿಗೆ ಮಾತ್ರ ನಾಯಕರಿಗೆ ಮತ್ತೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಆ ಬಗ್ಗೆ ಒಂದು ನಿಮಿಷವೂ ನಾವು ಕಾಲಹರಣ ನೀವು ಹೇಳ್ತಾ ಇರೋದು ಬಿಜೆಪಿಗೆ ಹೋಗೋದ್ರ ಬಗ್ಗೆ ಎಲ್ಲಿ ಹೋಗುದಲ್ಲ ಕಾಂಗ್ರೆಸ್ ಪಕ್ಷವನ್ನ ತ್ಯಜಿಸೋದ್ರ ಬಗ್ಗೆ ತ್ಯಜಿಸುತ್ತಾರೆ ಅಂತಕ್ಕಂತ ಮಾತಿದೆ ಅಲ್ಲ ಅದೇ ಅಪ್ರಸ್ತುತ ಇವತ್ತಿನ ದಿನ ದಿನಮಾನಗಳ ಅದು ಅಪ್ರಸ್ತುತ ಆ ಮಾತನ್ನ ಬರುವುದೇ ಬೇಡ ಅದು ಎಲ್ಲಿ ಹುಟ್ಟಲು ಇಲ್ಲ ಹುಟ್ಟುವುದು ಇಲ್ಲ ಮುಂದೆ ಹುಟ್ಟುವುದಿಲ್ಲ ಆ ಆಸೆ ಯಾರು ಇಟ್ಕೊಳ್ಳುವುದು ಬೇಡ ಬಿಟ್ಟು ಅದನ್ನ ಅದು ಅದು ಎಲ್ಲ ಒಂದು ಕಿಡಿಗೇಳಿಗಳ ಕೃತ್ಯ ಹುಟ್ಟಿದೆ ಅದ್ರ ಬಗ್ಗೆ ನಾವು ಸಹ ಅಂತ ತಲೆ ಕೆಡ್ಸ್ಕೊಂಡಿಲ್ಲ ಯಾಕಂದರೆ ಅವ್ರ ಹತ್ರ ಕೇಳಿದರೆ ನೀವು ಅವ್ರ ಹತ್ರನೇ ಕೇಳ್ಬೋದು ನಗ್ತಾರೆ ಅಷ್ಟೇ ಯಾಕೆ ವಯ್ಯು ವೇಸ್ಟ್ ಯುವರ್ ಟೈಮ್ ಅಂತಾರೆ ಅದಕ್ಕೆ ಕೇಳಿದರೆ ಸೊ ಅದ್ರ ಬಗ್ಗೆ ಬಿಟ್ಟುಬಿಡಿ ಆ ಮಾತುಗಳು ಇಲ್ಲ ಬಿಟ್ಟು ಹೊರತಾಗಿ ಪಕ್ಷ ಸಂಘಟನೆ ವಿಷಯದಲ್ಲಿ ನಮ್ಮಲ್ಲಿ ಕೆಲವು ತೊಡಗಿಸಿಕೊಳ್ಳಕ್ಕೆ ಆದರೆ ಒಂದು ವಿಚಾರ ಹೇಳ್ತೇನೆ ಕಿಶನ್ ಹೆಗಡೆ ಅವ್ರೆ ಈಗ ಏನು ಈಗ ಹೋಗಿದ್ದಾರೆ ಪರಿಮಳ ನಾಗಪ್ಪ ಇರ್ಬಹುದು ಕುಮಾರ್ ಬಂಗಾರಪ್ಪ ಬಂದಿರೋ ಬೇರೆ ಬೇರೆ ಸಲ ಹೋಗಿರ್ಬೋದು ಅಥವಾ ಜಿ ಟಿ ನಾಯಕ ಇರ್ಬಹುದು ಅಥವಾ ಡಿ ನಾಯಕ ಇರ್ಬೋದು ಅಥವಾ ಜಯಪ್ರಕಾಶ್ ಹೆಗಡೆ ಅವರು ಪಕ್ಷಕ್ಕೆ ಸೇರುವ ಒಂದು ವಾರದವರೆಗೂ ಬೇರೆ ಪಕ್ಷಕ್ಕೆ ಸೇರುವ ಒಂದು ವಾರದವರೆಗೂ ಕೂಡ ಎಲ್ಲೂ ಕೂಡ ನಾನು ಪಕ್ಷ ಸೇರ್ತೇನೆ ಬಿಡ್ತೇನೆ ಹೋಗ್ತೇನೆ ಅಂತ ಹೇಳಿ ಹೇಳಿದಿಲ್ಲ ಫ್ಯಾಕ್ಟ್ ಇಸ್ ಆದರೆ ಎಲ್ಲೂ ಕೂಡ ಹೇಳ್ತಾರೆ ಯಾರು ಯಾವ ಪಕ್ಷಕ್ಕೆ ಹೋಗ್ತಾರೆ ಅಂತ ಒಂದು ಆರು ತಿಂಗಳು ಏಳು ತಿಂಗಳ ಮೊದಲೇ ನಾವು ಮಾಧ್ಯಮಕ್ಕೆ ಅಂತಹ ಮಾಹಿತಿಗಳು ಲಭಿಸಿದೆ ಮತ್ತು ಅದು ನೂರು ಶೇಕಡ ನೂರು ಸತ್ಯ ಆಗಿದೆ ಸೊ ಅವರು ಪಕ್ಷಕ್ಕೆ ಪಕ್ಷಾಂತರ ಮಾಡಿದ್ದಾರೆ ಯಾವ ಪಕ್ಷಕ್ಕೂ ಹೋಗ್ಬೇಕು ಅಂತ ಆ ಪಕ್ಷಕ್ಕೂ ಕೂಡ ಹೋಗಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಈ ಈ ರೀತಿಯ ಹೇಳಿಕೆಗಳು ಕೂಡ ಮುಂದಿನ ದಿನಗಳ ಆಭಾಸ ಆಗಬಾರದು ಅನ್ನೋಷ್ಟೇ ನನ್ನ ಖಂಡಿತ ನನ್ನ ಹೇಳಿಕೆಗಳು ಏನಿದೆ ಇದು ಆಭಾಸ ಆಗುವ ಪ್ರಶ್ನೆ ಇಲ್ಲ ಇದು ಇದು ಕಡಖಂಡಿತವಾದಂಥ ಖಂಡತುಂಡವಾದಂಥ ಹೇಳಿಕೆಗಳು ಇದ್ರ ಬಗ್ಗೆ ನಾನು ಯಾವ ಕಾಲಕ್ಕೂ ರಿಪೆಂಟ್ ಆಗುದಿಲ್ಲ ಅಂತ ಘಟನೆಗಳು ನಡೆಯುವುದು ಇಲ್ಲ ಘಟನೆಗಳು ಆಗುದು ಯಾವ ಕಾಲಕ್ಕೂ ಆಗುದಿಲ್ಲ ಬಿಜೆಪಿ ಅವರು ಏನು ಹೇಳ್ತಾರೆ ಯಡಿಯೂರಪ್ಪನ ನೇತೃತ್ವದಲ್ಲಿ ನಾವು ಸರ್ಕಾರ ಗಟ್ಟಿ ಮಾಡ್ತೇವೆ ಮುಂದಿನ ವರ್ಷ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೇವೆ ಅಂತ ಈ ಪಕ್ಷಾಂತರದ ನೆಲೆಯಲ್ಲಿ ಇಟ್ಟುಕೊಂಡು ಇವರು ಹೀಗೆ ಹೇಳ್ತಾ ಇದ್ರೆ ನಿಜವಾಗ್ಲೂ ರಾಜ್ಯದಲ್ಲಿ ಬಹಳ ಸ್ಪಷ್ಟ ಯಡಿಯೂರಪ್ಪನವರು ಒಮ್ಮೆ ಪಕ್ಷ ಬಿಟ್ಟು ಹೊರಗೋದವ್ರು ತನಗೆ ಸೂಕ್ತ ಸ್ಥಾನಮಾನಗಳು ಅಂದಿನ ದಿನಗಳಲ್ಲಿ ದೊರಕಲಿಲ್ಲ ಅಂತ ಹಲವರನ್ನು ಪಕ್ಷದಿಂದ ಹೊರಗೆ ದೂಡಿದವರು ಬಿಜಿ ಬಿ ಬಿ ಶಿವಪ್ಪನವರು ಎಂ ಸುಬ್ಬಾಯ್ನವರು ಬಿ ಬಿ ಶಿವಪ್ಪನವರೆಲ್ಲ ಯಡಿಯೂರಪ್ಪನಿಂದ ದೂಡಿಸಿಕೊಂಡ ಪಾಪದ ಫಲಗಳು ಇವತ್ತು ಪಕ್ಷ ಕಟ್ಟಿದ್ರೆ ಇವತ್ತು ಬಿಜೆಪಿ ಭಾರತೀಯ ಜನತಾ ಪಕ್ಷಕ್ಕೆ ಭದ್ರ ಬುನಾದಿಯನ್ನು ಈ ರಾಜ್ಯದಲ್ಲಿ ಹಾಕಿದ್ದಿದ್ರೆ ಎಂಬತ್ ಮೂರನೇ ಇಸ್ವಿಯಿಂದ ಬಿ ಬಿ ಶಿವಪ್ಪ ಮತ್ತು ಎ ಕೆ ಸುಬ್ಬಯ್ಯ ಮತ್ತು ಬಿ ಬಿ ಶಿವಪ್ಪನವರು ಬಹುಶಃ ಜನಮಾನಸದಿಂದ ಅಂದ್ರೆ ಬಿಜೆಪಿ ಜನಮಾನಸದಿಂದ ಅವರು ಮರೆಯಾಗಿ ಹೋಗಿದ್ದಾರೆ ಅವರು ಮನೆ ಮನೆ ಪತ್ರಗಳನ್ನು ಅಡವಿಟ್ಟು ಇವತ್ತು ಬಹುಶಃ ಪಕ್ಷ ಕಟ್ಟಿದವ್ರು ನನಗೆ ತಿಳಿದಾಗ ನನ್ನ ಬಾಲ್ಯ ದಿನಗಳಲ್ಲಿ ನಾನು ನೋಡಿದ ಹಾಗೆ ಅಂತವರನ್ನ ಹೊರಗೆ ಹಾಕಿ ಇವರೂ ಹೊರಗೆ ಹೋಗಿ ಮತ್ತೆ ಬಂದದ್ದು ಅಧಿಕಾರ ಲಾಲಸ ಇವತ್ತು ಅದಕ್ಕೆ ಸರಿಯಾಗಿ ಅವರದೇ ಜಿಲ್ಲೆಯಲ್ಲಿ ಅವರದೇ ಜಿಲ್ಲೆಯಲ್ಲಿ ಅವರ ಪಕ್ಷವನ್ನು ಸರಿಪಡಿಸಲಾಗದ ಈಶ್ವರಪ್ಪ ವರ್ಸಸ್ ಯಡಿಯೂರಪ್ಪ ನಡೀತಕ್ಕಂಥ ಸಂದರ್ಭದಲ್ಲಿ ಏನು ಪಕ್ಷ ಕಟ್ತಾರೆ ಸ್ವಾಮಿ ಒಂದು ಹತ್ತು ಸೀಟ್ ಕಡಿಮೆ ಆದರೆ ಕಾಂಗ್ರೆಸ್ನೊಟ್ಟಿಗೆ ಬಂದುಬಿಡ್ತಾರೆ ಯಡಿಯೂರಪ್ಪನವ್ರು ಬರ್ಕೊಳ್ಳಿದೆ ಹೇಗೆ ನಾನು ಮಾತಾಗ ಹೇಳಿದ್ರು ಅದೇ ಕಡಾಖಿತ ನುಡಿಗಳನ್ನ ಇಲ್ಲಿ ಹೇಳ್ತೇನೆ ಒಂದು ಹತ್ತು ಇಪ್ಪತ್ತು ಸೀಟ್ ಕಡಿಮೆ ಆದರೆ ಅವ್ರಿಗೆ ಮುಖ್ಯಮಂತ್ರಿ ಹೊಡೆದೇ ಇದ್ರೆ ಅವರು ಕಾಂಗ್ರೆಸ್ನ ಒಟ್ಟಿಗೂ ಜೆ ಡಿ ಒಂದು ಸರ್ಕಾರ ಮಾಡ್ತಂಥ ವ್ಯಕ್ತಿತ್ವ ಇದ್ದವರು ಅವರು ಅವ್ರಿಗೆ ಯಾವ ಐಡಿಯಾಲಜಿಗಳನ್ನ ಹಿಡ್ಕೊಂಡು ಹೇಳ್ತೀರಿ ನೀವು ಅವ್ರನ್ನ ಕಟ್ಕೊಂಡು ಇವ್ರು ಅಂತ ಹೇಳುವಾಗ ಇದು ನಾನೇನು ಕಾಮೆಂಟ್ ಮಾಡ್ತಾ ಇಲ್ಲ ಇತಿಹಾಸ ಹೇಳ್ತಾ ಇದ್ದೇನೆ ನಾನು ನಾನು ಕಾಮೆಂಟ್ಸ್ ಮಾಡುವುದಲ್ಲ ಇದು ಇತಿಹಾಸ ಇದು ಎಸ್ 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 ಜೆ ಡಿ ಎಸ್ ಮುಖಂಡರು ನಮಗೆ ಏನು ಬಹಳ ವಿಚಾರಗಳನ್ನು ಚರ್ಚೆ ಮಾಡಬೇಕಾಗಿರುವಂಥದ್ದು ಪ್ರಾದೇಶಿಕ ಪಕ್ಷಗಳ ಬಗ್ಗೆ ಸಾಮಾನ್ಯ ಎಲ್ಲ ಕಡೆಗಳಲ್ಲೂ ಕೂಡ ರಾಷ್ಟ್ರೀಯ ಪಕ್ಷಗಳ ಬಗ್ಗೆ ಓಲೈಕೆ ಕಡಿಮೆ ಆಗ್ತಿದೆ ಅನ್ನುವಂಥ ಮಾತುಗಳನ್ನ ಅವರು ಹೇಳಿದ್ದಾರೆ ಕುಮಾರಣ್ಣ ಮತ್ತು ಜಯ ದೇವೇಗೌಡರ ಬಗ್ಗೆ ಏನು ಒಂದು ಜನತೆಯ ಓಲೈಕೆ ಇದೆ ಅಂತ ಹೇಳುವಂಥ ಮಾತುಗಳನ್ನ ಹೇಳಿದ್ದಾರೆ ಹೇಗೆ ನೀವು ಇದನ್ನು ಸ್ಪಷ್ಟಪಡಿಸ್ತೀರಿ ಮತ್ತು ಸಮರ್ಥಿಸ್ತೀರಿ ನಿಮ್ಮ ಪಕ್ಷದಲ್ಲಿ ಏಳು ಜನ ಏನು ಹೊರಗಡೆ ಹೋಗಲಿಕ್ಕೆ ಸಿದ್ಧ ಕಾಲಿಟ್ಟಿದ್ದಾರೆ ಇನ್ನೂ ಕೂಡ ಇದು ನಿಮ್ಮ ಪಕ್ಷದಲ್ಲೇ ಒಂದು ಸ್ಥಿರತೆ ಇಲ್ಲದ ಇದ್ದ ಸಂದರ್ಭದಲ್ಲಿ ಹೋಗಿ ಆಗಿದೆ ಹೋಗಿ ಆಗಿದೆ ಸ್ಥಿರತೆ ಸ್ಥಿರತೆ ಇಲ್ಲದಂಥ ಸಂದರ್ಭದಲ್ಲಿ ಹೇಗೆ ಈ ಕರಾವಳಿ ಮತ್ತು ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಬಿಡಿ ಅದು ಬಿಟ್ಟು ನಾನು ಮಾತಾಡ್ತಾ ಇದ್ದೀನಿ ನೋಡಿ ಅದು ಪದೇ ಪದೇ ನೀವು ಏಳು ಜನರ ಬಗ್ಗೆ ಮಾತಾಡ್ತೀರಿ ಅದು ಮುಗಿದ ಅಧ್ಯಾಯ ಅದು ಅದು ಮುಗಿದ ಅಧ್ಯಾಯ ಆದರೆ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾವೇರಿ ವಿಷಯ ಬಂದಾಗ ದೇವೇಗೌಡರು ನಡೆದುಕೊಂಡಂತಹ ರೀತಿ ಎಸ್ ಮಲದಾಯಿ ಯೋಜನೆ ಬಗ್ಗೆ ದೇವೇಗೌಡರು ನಡೆದುಕೊಂಡಂತಹ ರೀತಿ ಈದ್ಗಾ ಮೈದಾನ ಈದ್ಗಾ ಮೈದಾನದ್ದು ಒಂದೇ ಒಂದೇ ಅಷ್ಟು ಎಷ್ಟೋ ವರ್ಷದಿಂದ ಅದು ಒಳೆಯುತ್ತಾ ಇತ್ತು ಅದನ್ನೊಂದು ಒಂದು ಕ್ಷಣದಲ್ಲಿ ಅದನ್ನು ಸರಿ ಮಾಡಿದಂಥ ವ್ಯಕ್ತಿ ದೇವೇಗೌಡರು ಅದು ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಡಿ ವೈ ಎಸ್ ಪಿ ಗಣಪತಿ ಹಾಗೂ ಡಿ ಕೆ ಡಿ ಕೆ ರವಿ ವಿಷಯದಲ್ಲಿ ಕುಮಾರಣ್ಣವರು ನಡೆದುಕೊಂಡಂಥ ರೀತಿ ಅದು ಬಿಡಿ ಇತ್ತೇ ಕಳೆದ ವರ್ಷ ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ರೈತರು ನಮ್ಮ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಪ್ರತಿ ರೈತರ ಮನೆ ಮನೆಗೆ ಹೋಗಿ ತನ್ನ ಸ್ವಂತ ಪಕ್ಷದ ಖರ್ಚಿನಿಂದ ಅವರಿಗೆ ಪರಿಹಾರವನ್ನು ಕೊಟ್ಟು ಅದು ಮಾತ್ರವಲ್ಲ ತನ್ನ ಸರ್ಕಾರ ಬಂದರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೇನೆ ಎಂಬಂಥ ಒಂದು ಆ ದಿಟ್ಟ ಒಂದು ಮಾತನ್ನು ಹೇಳಿದಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಒಂದು ಮಧ್ಯಮ ವರ್ಗದ ಬಡ ಜನರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದ ದಲಿತರ ಒಂದು ನಾಡಿ ಮಿಡಿತವನ್ನು ಸರಿಯಾಗಿ ಬಲ್ಲಂಥ ಒಂದು ಒಂದು ರಾಜಕಾರಣಿ ಅಂತ ಇದ್ದರೆ ಅದು ಕುಮಾರಸ್ವಾಮಿ ಅವರು ಅಂಥ ಹೃದಯ ವೈಶಾಲ್ಯತೆ ಉಳ್ಳಂಥ ಕುಮಾರಣ್ಣನವರು ಈಗಾಗಲೇ ಜನಮಾನಸದಲ್ಲಿ ಅವರ ನೀವೊಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಈಗ ನಮ್ಮ ಮೂರು ಮುಖವನ್ನು ನೀವೆ ನಾವೆಲ್ಲ ಗಮನಿಸುವ ಒಂದು ಯಡಿಯೂರಪ್ಪನವರು ಒಂದು ಸಿದ್ದರಾಮಯ್ಯನವರು ಒಂದು ಕುಮಾರಣ್ಣನವರು ಯಾರು ಆ ಯಾರ ಮುಖವನ್ನು ಆ ಜನರು ಲೈಕ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಎಂಬುದನ್ನು ನೀವು ಬೇಗದಲ್ಲಿ ಕಾಣಲಿಕ್ಕಿದ್ದೀರಿ ಖಂಡಿತವಾಗಿಯೂ ಈ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಅಧಿಕಾರಕ್ಕೆ ಬರ್ತದೆ ನಾವು ಕೆಲವರು ಹೇಳ್ತಾರೆ ಜೆ ಡಿ ಎಸ್ ಕಿಂಗ್ ಮೇಕರ್ ಆಗ್ತದೆ ಅಂತ ಕಿಂಗ್ ಮೇಕರ್ ಅಲ್ಲ ನಾವು ಕಿಂಗ್ ಆಗ್ತೇವೆ ಅಂತ ನಾನು ಒಂದು ಧೈರ್ಯದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಸ್ ಯೋಗೀಶ್ ಶೆಟ್ಟರೆ ವೀಕ್ಷಕರೇ ನಾವೀಗ ಏನು ಚರ್ಚೆಯನ್ನು ಮುಂದುವರಿಸ್ತೇವೆ ಅದಕ್ಕಿಂತ ಮೊದಲು ತಗೊಳ್ತಿದ್ದೆ ಒಂದು ಪುಟ್ಟ ವಿರಾಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪ್ ಎ ಜಿಎಲ್ ಟ್ರೇಡ್ ಸೆಂಟರ್ ಕುತೂರ್ ಸಿಟಿ ಆರ್ಕೆಟ್ ಬೆಂದುವೆಲ್ ಮಂಗಳೂರು ಅಂಡ್ ಹಿಮಾಲಯಾ ಪ್ರೆಸ್ಟೀಜ್ ಉರ್ಪಿ ಮಣಿಪಾಲ್ ಮೇನ್ ರೋ ಉರ್ಪಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ಧಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪ್ ಎ ಜಿಎಲ್ ಟ್ರೇಡ್ ಸೆಂಟರ್ ಕುತೂರ್ ಸಿಟಿ ಆರ್ಕೆಟ್ ಬೆಂದುವೆಲ್ ಮಂಗಳೂರು ಅಂಡ್ ಹಿಮಾಲಯಾ ಪ್ರೆಸ್ಟೀಜ್ ಉರ್ಪಿ ಮಣಿಪಾಲ್ ಮೇನ್ ರೋ ಉರ್ಪಿ ಎಸ್ ವೀಕ್ಷಕರ ವಿರಾಮದ ಬಳಿಕ ಮತ್ತೆ ಬದಲಾವಣೆಯ ರಾಜಕೀಯ ಪರ್ವಕ್ಕೆ ಸ್ವಾಗತ ಇವತ್ತು ನಾವೇನು ಮಾತಾಡ್ತಾ ಇದ್ವಿ ಯಾರ್ಯಾರು ಹೋಗಿದ್ದಾರೆ ಇನ್ನು ಯಾರು ಯಾರು ಹೋಗ್ತಾರೆ ಇನ್ನು ಯಾರ್ಯಾರು ಬರ್ತಾರೆ ಯಾರ್ಯಾರ ಮನೆ ಬಾಗಿಲು ಯಾರ್ಯಾರಿಗೆ ತೆಗ್ದು ತೆಗೆದಿದೆ ಅನ್ನೋಂಥದ್ರ ಬಗ್ಗೆ ಇನ್ನೂ ಕೂಡ ನಿಗೂಢವಾಗಿಯೇ ಉಳ್ಕೊಂಡಿದೆ ರಾಜಕೀಯ ವಲಯದ ಚರ್ಚೆಗಳು ಮತ್ತು ಗುಪ್ತ ಮಾತುಕತೆಗಳು ಅದೇನೇ ಇರಲಿ ನಾವೇನು ಹೋದವ್ರ ಬಗ್ಗೆ ಮತ್ತು ಉಳಿದದ್ದು ಸಂಘಟನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಒಟ್ಟಾರೆಯಾಗಿ ಸಿದ್ಧಾಂತಗಳ ಕೊಂಡಿಗಳನ್ನು ಕಳಚಿಕೊಂಡು ಇವತ್ತು ಪಕ್ಷಾಂತರ ಪರ್ವ ನಡೀತಾ ಇದೆ ಅನ್ನುವಂಥದ್ದು ಮಾತ್ರ ರಾಜ್ಯ ರಾಜಕಾರಣದ ಒಂದು ಬಹುದೊಡ್ಡ ದುರಂತ ಅಂತ ಹೇಳ್ಬೋದು ಅದು ಯಾವುದೇ ಪಕ್ಷಕ್ಕೆ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಹೋಗೋದಿರ್ಬೋದು ಬಹುಶಃ ಜನ ಏನು ತಮ್ಮ ಮತದಾನವನ್ನು ಅಮೂಲ್ಯವಾದ ಮತವನ್ನು ಯಾವ ನಿರೀಕ್ಷೆಯ ಮೇಲೆ ಇಟ್ಟು ಕೊಟ್ಟಿರ್ತಾರೋ ಯಾವ ಸರ್ಕಾರವನ್ನು ಯಾವ ಜನಪ್ರತಿನಿಧಿಗಳು ಆಯ್ಕೆ ಮಾಡಬೇಕು ಅಂತ ಜನ ಆಲೋಚನೆ ಮಾಡಿ ಸಿದ್ಧ ಮಾಡಿ ಕಳಿಸಿರ್ತಾರೋ ಆಯ್ಕೆ ಮಾಡಿ ಕಳಿಸಿರ್ತಾರೋ ಇವತ್ತು ಜನ ಜನಮತದ ವಿರುದ್ಧವಾಗಿ ರಾಜಕೀಯ ನಾಯಕರು ಮತಾಂತರಗಳ ವರ್ಗಾಂತರಗಳನ್ನು ಮಾಡ್ತಾ ಇದ್ದಾರೆ ಪಕ್ಷಾಂತರಗಳನ್ನು ಮಾಡ್ತಾ ಇದ್ದಾರೆ ಜನರ ನಿರೀಕ್ಷೆಗಳನ್ನು ಸುಳ್ಳು ಮಾಡ್ತಾ ಇದ್ದಾರೆ ಅನ್ನುವಂಥ ಬಹುದೊಡ್ಡ ದುರಂತ ನಮ್ಮ ನಾವಿವತ್ತು ಕಾಣ್ತಾ ಇದ್ದೇವೆ ಇನ್ನು ಚುನಾವಣೆಗೆ ಬ ಕೇವಲ ಒಂದು ವರ್ಷಗಳ ಗ್ಯಾಪ್ ಮಾತ್ರ ಇದೆ ಅಂಥ ಸಂದರ್ಭದಲ್ಲಿ ಬಹುಶಃ ಇವತ್ತು ಪಕ್ಷಾಂತರದ ಪರ್ವ ಆರಂಭ ಆಗಿದೆ ಬಹುಶಃ ನಾವು ನೀವೆಲ್ಲರೂ ಇದರ ಬಗ್ಗೆ ಬಹಳ ಕೂಲಂಕುಷವಾಗಿ ಆಲೋಚನೆ ಮಾಡಬೇಕು ಚಿಂತನೆ ಮಾಡಬೇಕು ಚರ್ಚೆ ಮಾಡಬೇಕು ಸ್ಪಷ್ಟವಾದ ನಿರ್ಣಯಗಳನ್ನು ಮುಂದಿನ ಚುನಾವಣೆಯಲ್ಲಿ ನಾವು ಕೊಡಬೇಕಾದಂಥ ಅಗತ್ಯ ಇದೆ ವೀಕ್ಷಕರ ನಾವೀಗ ನೇರವಾಗಿ ಮತ್ತೆ ಪುನಃ ಬಿ ಜೆ ಪಿಯ ಪ್ರಮುಖ ನಾಯಕಿ ಗೀತಾಂಜಲಿ ಸುವರ್ಣ ಅವರ ಹತ್ರ ನಾವು ಚರ್ಚೆಗೆ ಬರ್ತಾ ಇದ್ದೇವೆ ಮೇಡಮ್ ನಮಸ್ತೆ ಏನು ಕಿಶನ್ ಹೆಗಡೆಯವರು ಮತ್ತು ಯೋಗೀಶ್ ಶೆಟ್ ಶೆಟ್ರು ಹೇಳ್ತಾ ಇದ್ರು ಯಡಿಯೂರಪ್ಪನ ನೇತೃತ್ವದಲ್ಲಿ ನಾನು ಮತ್ತೆ ಪಾಯಿಂಟ್ ಔಟ್ ಮಾಡ್ತೀನಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಪಕ್ಷ ಸಂಘಟನೆ ಮಾಡ್ತೇವೆ ಸಜ್ಜನ ರಾಜಕಾರಣಿಗಳನ್ನು ನಾವು ಕರ್ಕೊಳ್ತೇವೆ ಅನ್ನುವಂಥ ಮಾತುಗಳನ್ನು ನೀವು ಖಂಡಿತವಾಗಿ ಸ್ವಾಗತಾರ್ಹವಾದ ಮಾತು ಆದರೆ ಇಲ್ಲಿ ಪ್ರಶ್ನೆ ಇರೋದು ಏನಂದರೆ ಕಿಶನ್ ಹೆಗಡೆಯವರು ಹೇಳಿದಾಗೆ ಒಂದು ಸಲ ಪಕ್ಷಾಂತರ ಮಾಡಿದಂತಹ ಯಡಿಯೂರಪ್ಪ ಒಂದು ಸಲ ಜೈಲಿಗೆ ಹೋಗಿ ಬಂದಂತಹ ಯಡಿಯೂರಪ್ಪ ಜನರ ಮುಂದೆ ನಿಂತು ಏನು ಮಾತಾಡಲಿಕ್ಕೆ ಸಾಧ್ಯತೆ ಇದೆ ಜನರ ಜೊತೆ ಏನು ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಇದೆ ಜನರ ಮನಸ್ಸಿನಲ್ಲಿ ಹೇಗೆ ಮತ್ತೆ ಪುನಃ ಚಿಗುರಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥ ಒಂದು ಪ್ರಶ್ನೆ ಇದೆ ಆದರೆ ಕರಾವಳಿಯಲ್ಲಿ ಇವತ್ತು ನೀವು ಕರಾವಳಿಯ ಬೆ ಬೆಲ್ಟ್ನಲ್ಲಿ ಉಡುಪಿಗೆ ಭಟ್ಕಳದಿಂದ ನೀವು ಭಟ್ಕಳಲ್ಲ ಬೈಂದೂರಿನಿಂದ ನೀವು ಸಂಪಾಜೆ ಪೆರಾಜೆ ಮಡಿಕೇರಿ ಹೊರಗೆ ಬಾರ್ಡ್ರವರೆಗೂ ಹೋದರೆ ಇವತ್ತು ಬಿ ಜೆ ಪಿಯ ಪರವಾದ ಅಲೆಗಳಿದೆ ಸೊ ಇದು ಉಳಿತದ ಮುಂದಿನ ಒಂದು ವರ್ಷದಲ್ಲಿ ಉಳಿತದ ಈ ಪಕ್ಷಾಂತರ ಪರ್ವದಿಂದಾಗಿ ಉಳಿತದೆ ಅಂತ ತನಗೆ ಭರವಸೆ ಇದೆ ಹೇಗೆ ಅಂತ ಹೇಳ್ತೀರಿ ಹೇಗೆ ಯಡಿಯೂರಪ್ಪನವರನ್ನು ಒಂದು ರೈತ ನಾಯಕ ಸಮರ್ಥ ನಾಯಕ ಅಂತ ಜನರೇ ಅಲ್ಲ ಒಂದೇ ಬ್ರೇಕ್ ಮಾಡ್ತೀನಿ ಒಂದು ಚೂರು ಬ್ರೇಕ್ ಮಾಡ್ತೇನೆ ನೀವು ಚರ್ಚೆ ಮುಂದುವರಿಸಿ ಈಗ ಇಲ್ಲಿ ಪ್ರಶ್ನೆ ಇರೋದು ಅಂತ ಕೇಳಿದ್ರೆ ಈಗ ಎಲ್ಲಾ ಪಕ್ಷದ ನಾಯಕರಲ್ಲೂ ಕೂಡ ರೈತರಿಂದ ರೈತ ಕೃಷಿಕರ ಮೂಲದಿಂದ ಬಂದವರು ಸಿದ್ದರಾಮಯ್ಯ ಇರಬಹುದು ಕುಮಾರಸ್ವಾಮಿ ಇರಬಹುದು ಯಡಿಯೂರಪ್ಪ ಇರಬಹುದು ಸೊ ಈಗ ಚರ್ಚೆ ಮುಂದುವರಿಸಿ ಮುಂದ್ವರ್ಸಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲ ಸಾಲ ಮನ್ನಾ ಮಾಡಿದರು ನಿಮ್ಗೆ ಗೊತ್ತಲ್ವಾ ನಂತರ ಅವರು ತಂದಂತಹ ಯೋಜನೆಗಳು ಇವತ್ತಿಗೂ ಇವತ್ತಿಗೂ ಜಾರಿಯಲ್ಲಿದೆ ಈಗ ಮೊನ್ನೆ ಕಾಂಗ್ರೆಸ್ನವರು ತಂದಂಥ ಯಾವ ಯೋಜನೆಗಳ ಫಲಪ್ರದವಾಗಿದೆಯಾ ತಾವು ಒಂದು ಸಲ ಆಲೋಚನೆ ಮಾಡಿ ಈಗ ನಮಗೆ ನಾವು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವರು ತಂದಂತಹ ಯೋಜನೆಗಳು ಸಂಧ್ಯಾ ಸುರಕ್ಷಾ ವಿಧ ವೇತನ ಆಮೇಲೆ ಸೈಕಲ್ ಕೊಡುವಂತಹ ಕಾರ್ಯಕ್ರಮ ಭಾಗ್ಯಲಕ್ಷ್ಮಿ ಕಾರ್ಯಕ್ರಮ ಇದೆಲ್ಲ ಯೋಜನೆಗಳಂತರ ಮಾಡಿದಾಗಿಯವ್ರ ಈ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ಎಲ್ಲ ಅವರು ಇದ್ದಾಗ ಮಾಡಿದಂತಹ ಆದ್ರೆ ಭಾಗ್ಯಲಕ್ಷ್ಮಿ ಯೋಜನೆ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ನೀವು ಅದರ ಒಂದು ಅಂಕಿಅಂಶವನ್ನು ತೆಗೆದ್ರೆ ಆವಾಗ ಮಾಡಿದಂತಹ ಯೋಜನೆ ಇವತ್ತು ಅದರ ಒಂದು ಕಾಲಾಂಶ ಸಹ ಕೊಡ್ತಾ ಇಲ್ಲ ಸಿದ್ದರಾಮಯ್ಯನ್ ಸರ್ಕಾರ ಆ ಕಾಲಾಂಶನೂ ಕೊಡ್ತಾ ಇಲ್ಲ ನಾವು ಎಣಿಸ್ಬೇಕು ಒಂದು ಯಾಕೆ ಹೆಣ್ಮಕ್ಳೇ ಈ ಒಂದು ರಾಜ್ಯದಲ್ಲಿ ಹುಡ್ತಾ ಇಲ್ವಾ ಅಂತ ಅಂಶದ ಬಗ್ಗೆ ನಾನು ಈ ಕ್ವಶನ್ ನೀವು ಅಂತ ಗೊತ್ತಿರಲಿಲ್ಲ ಅಂಕಿ ಅಂಕಿಅಂಶನೇ ತರ್ತಿದ್ದೆ ಇಂತಹ ಒಂದು ಸರ್ಕಾರವನ್ನು ಜನರು ಒಪ್ತಾರೆ ಇನ್ನು ಯಾವಾಗ ಈ ಸರ್ಕಾರ ಒಂದು ಮುಕ್ತಾಯವನ್ನು ಕಾಣ್ತದೆ ಅಂತ ಜನರು ಆಲೋಚನೆ ಮಾಡ್ತಾ ಇದ್ದಾರೆ ಯಾವಾಗ ನಮ್ಮ ಯಡಿಯೂರಪ್ಪನವರು ನೀವು ಹೇಳಿದ್ರಿ ಅವ್ರು ಜೈಲಿಗೆ ಜೈಲಿಗೆ ಹೋಗಿದ್ರಂತ ಆದ್ರೆ ಸುಪ್ರೀಂ ಕೋರ್ಟೆ ಅವರು ನಿರಾಪರಾಧಿ ಅಂತ ಘೋಷಣೆ ಮಾಡಿದೆ ಅದನ್ನೇ ನಾವು ಮಾತಾಡಿಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ ಹ್ಞೂ ಯಾರೋ ಎಂದು ಏನೋ ಒಂದು ಮಾಡಿದ ಒಂದು ಬೇಡದ ಕೆಲಸಕ್ಕೆ ನಮ್ಮ ನಾಯಕರು ಜೈಲಿಗೆ ಹೋಗ್ಬೇಕಾಯ್ತು ಖಂಡಿತ ಅದಕ್ಕೆ ಒಂದು ಅದಕ್ಕೊಂದು ಆರೋಪವೂ ಕೂಡ ಇದೆ ಏನಂತ ಕೇಳಿದ್ರೆ ಯಡಿಯೂರಪ್ಪ ಎಲ್ರಿ ಗೊತ್ತಾಗ ಗೊತ್ತಾಗುವ ಹಾಗೆ ತಿಂದ್ರು ಬಾಕಿದವ್ರು ಗೊತ್ತಿಲ್ಲದೆ ಹಾಗೆ ತಿಂದ್ರು ಹಾಗಾಗಿ ಕಾಂಗ್ರೆಸ್ನವ್ರು ಈಗ ಕಿಶನ್ ಹೆಗ್ಡೆ ಅವರು ಆಗದಿಂದ ಹೇಳ್ತಾ ಇದಾರೆ ಬಿಜೆಪಿಯವ್ರು ಹಾಗೆ ಹೀಗೆ ಅಂತ ಅವ್ರು ಮಾತನಾಡುವುದು ಅವರಿಗೂ ನೈತಿಕ ಹಕ್ಕಿಲ್ಲ ನಮ್ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಬಗ್ಗೆ ನನಗೆ ನನ್ನ ನೈತಿಕತೆ ಬಗ್ಗೆ ನನಗೆ ಬಹಳ ಸಂಪೂರ್ಣ ವಿಶ್ವಾಸ ಇದೆ ಕಾಂಗ್ರೆಸ್ ಭ್ರಷ್ಟಾಚಾರದ ಬಗ್ಗೆ ಮಾತಾಡುವಂತ ವಿಶ್ವಾಸ ನಾನು ಇಟ್ಕೊಂಡಿದೆ ಡೈರಿಯಲ್ಲಿ ನೋಡಿದೇವಲ್ವ ನಾವು ಡೈರಿ ಎರಡು ಪಕ್ಷ ಬಂತಲ್ಲ ಲೇಯರ್ ಸಿಂಗ್ ಡೈರಿ ಬಂತು ಗೋವಿಂದರಾಜ ಡೈರಿ ಬಂದದ್ದು ಬಂತಲ್ಲ ಅದು ಸತ್ಯ ಅದು ಸತ್ಯ ಅದು ಸತ್ಯ ಅಂದ್ರೆ ಇದು ಸತ್ಯ

ನಮ್ಮ ಯಡಿಯೂರಪ್ಪನವರ ಒಂದು ನೇತೃತ್ವದ ಸರ್ಕಾರ ಬರ್ಲಿಕ್ಕೋಸ್ಕರ ನಮ್ ಕಡೆ ಓಲೈಕೆ ಮಾಡಿದರೆ ಇನ್ನೂ ಬರ್ತಾ ಇದ್ದಾರೆ ನನ್ನ ಕಾಪು ಕ್ಷೇತ್ರದಲ್ಲೇ ಇನ್ನೊಂದು ಸ್ವಲ್ಪ ದಿನದಲ್ಲಿ ನೋಡಿ ಎಷ್ಟು ಜನ ನಮ್ ಕಡೆ ಯಾಕಂದ್ರೆ ನೈತಿಕತೆ ಬಗ್ಗೆ ಇವರಿಂದ ಪಾಠ ಕಲಿಬೇಕು ಅನಿವಾರ್ಯತೆ ಮತ್ತು ಅಗತ್ಯತೆಗಳು ಕಾಂಗ್ರೆಸ್ ಪಕ್ಷಕ್ಕಿಲ್ಲ ಇವರಿಂದ ಕಲಿಬೇಕಾದಂತದ್ದು ಯಾಕೆ ಕೇಳಿದ್ರೆ ಫಸ್ಟ್ ಇವ್ರು ಏನ್ ಹೇಳ್ತಾರೆ ಯಡಿಯೂರಪ್ಪನವರು ಜೈಲಿಗೆ ಹೋಗ್ ಬಿಡಿ ಆಯ್ತು ಸುಪ್ರೀಂ ಕೋರ್ಟ್ ಪಕ್ಷ ಬಿಟ್ಟು ಹೋಗಿ ರಾಜ್ಯಾದ್ಯಂತ ಪಕ್ಷದ ವಿರುದ್ಧ ಕ್ಯಾಂಡಿಡೇಟ್ ಹಾಕ್ಕೊಂಡವ್ರನ್ನ ಇವರು ಮತ್ತೆ ರಾಜ್ಯಾಧ್ಯಕ್ಷನ ನೈತಿಕ ದಿವಾಳಿತನ ಎಲ್ಲಿ ಪ್ರಾರಂಭ ಆಗಿದೆ ನೈತಿಕ ದಿವಾಳಿತನ ಇವರದ್ದೇ ಪಕ್ಷದೊಬ್ಬ ಕೊಡ್ಲಿಕ್ಕೆ ಕೊಡಲಿಕ್ಕಾಗ್ದಂಥದ್ದು ಇವತ್ತು ಈಶ್ವರಪ್ಪನವರ ಘೋಷಣೆಯೂ ಅದೇ ಈಶ್ವರಪ್ಪನವರ ನೋವು ಅದೇ ನಾನು ಮೂಲ ನಾನು ಪಕ್ಷ ಬಿಟ್ಟು ಹೋಗಿಲ್ಲ ನಾನು ಒಳಗಾಗ್ತಾ ಇದ್ದೇನೆ ನಾನು ಕಡೆಗಣಿಸ್ ಪಡ್ತಾ ಇದ್ದೇನೆ ಈ ಪಕ್ಷದಲ್ಲಿ ಅಂತಕ್ಕಂಥ ನೋವು ಇದೆ ಆ ನೋವು ಇದೆ ಅಲ್ಲ ಅದಕ್ಕೆ ಸಂಘದ ಆ ನೋವು ಇವತ್ತು ಪಕ್ಷವನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಇದು ಅಲ್ಲಿ ಅಂತಲ್ಲ ಎಲ್ಲಿಯೂ ಇರುತ್ತೆ ಇರುವಂತ ನಾನು ಅಲ್ಲ ಅಂತ ನಾನು ಹೇಳುವುದಿಲ್ಲ ಸಂಘಟನೆಗಳ ಬಗ್ಗೆ ಎಲ್ಲರಿಗೂ ನನಗೂ ಅಪಾರವಾದ ಯಾವುದೇ ಪಕ್ಷಗಳು ಯಾವುದೇ ಇರಲಿ ನಾನು ಸಂಘಟನೆಗಳನ್ನ ಅಪಾರವಾಗಿ ಗೌರವಿಸ್ತೇನೆ ಮತ್ತು ಪ್ರೀತಿಸ್ತೇನೆ ಅದು ಯಾವುದೇ ಪಕ್ಷ ಇರಲಿ ಅದು ಬೇರೆ ವಿಷಯ ನಾನು ಸಂಘಟನೆ ಯಾ ಪಕ್ಷ ಪಾರ್ಟಿ ಬಂದ್ರೆ ಅದು ಕರ್ತವ್ಯ ನಮ್ಮ ಪಕ್ಷದ ನಾಯಕರು ಅನ್ಸ್ಕೊಂಡು ಕರ್ತವ್ಯ ಅಂತ ಕೇಳಿ ನಾವು ಪಕ್ಷ ಸಂಘಟನೆ ಎಲ್ಲ ಒಂದ್ ಕಡೆ ಹೆಗಡೆಯೇ ಈಗ ಬಿಜೆಪಿ ಅವರು ಪಕ್ಷ ಎಲ್ಲ ಏನು ಸಜ್ಜನ ರಾಜಕಾರಣಿಗಳು ಅಂತ ಹೇಳಕೊಂಡು ಅವ್ರನ್ನ ಕರ್ಸ್ಕೊಳ್ತಾ ಇದ್ದಾರೆ ನೀವು ಎಲ್ಲ ಅವ್ರನ್ನ ಉಳಿಸ್ಕೊಳ್ಳೋಕೊಂಡ್ರ ಮಧ್ಯ ಸಣ್ಣ ಶಬ್ದ ಕಳೆದುಕೊಳ್ಳುವುದು ಮತ್ತು ಉಳಿಸಿಕೊಳ್ಳುವುದು ಅಂತ ಹೇಳಿದ ಆ ಗ್ಯಾಪ್ ಇದೆ ಅಲ್ಲ ಅದ್ರ ಮಧ್ಯ ಇಂಟರ್ಪ್ರಿಟೇಷನ್ ಹಲವು ನಡೀತದೆ ಅಗತ್ಯತೆ ಮತ್ತು ಅನಿವಾರ್ಯತೆಗಳು ಇರ್ತದೆ ಅದರೊಂದಿಗೆ ಹೊಂದಾಣಿಕೆಗಳು ಇರ್ತದೆ ಇವೆಲ್ಲವನ್ನು ಸಮೀಕರಣಗೊಳಿಸಿದಾಗ ನೋಡಿದಾಗ ಯಾವುದು ಸತ್ಯ ಯಾವುದು ಪ್ರಸ್ತುತ ಅಂತಕ್ಕಂಥದ್ದು ಅದು ಮುಖ್ಯ ಆಗ್ತದೆ ಯಾವುದು ಪ್ರಸ್ತುತ ಅದು ಎರಡು ಕೊಡುಕೊಳ್ಳುವಿಕೆಗಳು ಇರ್ತದೆ ಇದರಲ್ಲಿ ಅಂದರೆ ಏನು ವ್ಯವಹಾರದ ಕೊಡುಕೊಳ್ಳುವಿಕೆಗಳಲ್ಲ ನೈತಿಕವಾಗಿ ಕೊಡುಕೊಳ್ಳುವಿಕೆಗಳು ಹೊಂದಾಣಿಕೆ ಆಗದಿದ್ದಾಗ ಯಾರಾದರೂ ಒಂದು ಪಕ್ಷದಲ್ಲಿ ಇರ್ತಾರೆ ಅಂತಕ್ಕಂಥದ್ದು ಇರಬೇಕು ಅಂತ ಬಯಸುವುದು ತಪ್ಪಾಗ್ಬೋದು ಯಾರೇ ನಾಳೆ ನಾನೇ ಆಗಲಿ ನನಗೆ ನನ್ನ ಪಕ್ಷದಲ್ಲಿ ಹೊಂದಾಣಿಕೆ ಒಂದು ನಾನು ರಾಜಕೀಯ ನಿವೃತ್ತನ ಹೊರತು ನನಗೆ ನನ್ನ ಪಕ್ಷದಲ್ಲಿ ಹೊಂದಾಣಿಕೆ ಆದರೆ ನಾನು ನನ್ನ ಐಡಿಯಾಲಜಿಗಳನ್ನು ಬಿಟ್ಟು ಹೋಗ್ಲಿಕ್ಕೆ ತಯಾರಿಲ್ಲ ನಾನು ರಾಜಕೀಯವಾಗಿ ನಿವೃತ್ತ ಎಸ್ ಅದು ಅಲ್ಟಿಮೇಟ್ ಆಹಂತ ಇನ್ನು ರಾಜಕೀಯದಲ್ಲಿ ಪಕ್ಷ ಬದಲಾವಣೆ ಅದು ಇವತ್ತಿಗೆ ಇವತ್ತಿನ ದಿನಗಳಲ್ಲಿ ಅದೇನೋ ದೊಡ್ಡ ವಿಶೇಷ ಮತ್ತು ಇದಾಗಿ ವಿಚಿತ್ರವಾಗಿ ಯಾರಿಗೂ ಯಾರು ಪರಿಗಣಿಸ್ತಿಲ್ಲ ಬಹುಶಃ ಅನಿವಾರ್ಯ ಅಂಗವಾಗಿಯೇ ಹೋಗಿದೆಯೇನೋ ಇವತ್ತು ಈ ರಾಜಕಾರಣದಲ್ಲಿ ಅಂತಕ್ಕಂಥದ್ದು ಆದರೆ ಒಂದು ಮೂಲತ್ವ ಅಂತ ಇರ್ತದೆ ಅದು ಕಾಂಗ್ರೆಸ್ ಬಿ ಜೆ ಪಿ ಜನತಾದಳು ಅಲ್ಲಿ ಮೂಲತ್ವ ಅಂತ ಒಂದು ಇರ್ತದೆ ಆ ಮೂಲತ್ವ ಎನ್ನುವುದು ಮೂಲ ನಿವಾಸಿಗಳು ಹೇಗೆ ನಮ್ಮ ಸಂಸ್ ಸನಾತನ ಸಂಸ್ಕಾರದಲ್ಲಿ ಬಹುಶಃ ನಾವು ಬಾತ ಹೇಳುದಾದ್ರೆ ಎಲ್ಲಿಯೇ ಹೋದ್ರೂ ನಮ್ಮ ಮೂಲ ನಾಗಬನಕ್ಕೆ ಹಾಲು ಹಾಕ್ಲಿಕ್ಕೆ ಹೋಗ್ಲೇಬೇಕಂತೆ ಆ ಮೂಲ ನಾಗಬನವನ್ನು ಬಿಟ್ಟು ಹೋಗ್ಲಿಕ್ಕೆ ಅದು ಬೇರೆ ವಿಷಯ ನಾನು ಯಾರು ಯಾರ ಬಗ್ಗೆ ಹೇಳುವುದಿಲ್ಲ ನಾನು ಒಂದು ಸನಾತನ ಸಂಪ್ರದಾಯದ ಬಗ್ಗೆ ಹೇಳ್ತಾ ಇದ್ದೇನೆ ಮೂಲ ಬನಕ್ಕೆ ಹೋಗ್ಬೇಕಾಗತ್ತೆ ಮೂಲ ಬನಕ್ಕೆ ನಮ್ಮ ಧರ್ಮಗಳಲ್ಲಿ ಮುಸ್ಲಿಮರಲ್ಲೂ ಹಾಗೆ ಕ್ರೈಸ್ತರ್ಲೂ ಹಾಗೆ ಅವರ ಊರಿಗೆ ಬಂದಾಗ ಅವ್ರು ಅವರ ಮೂಲಕ್ಕೆ ಹೋಗ್ತಾರೆ ಎಲ್ಲಿ ಆ ಸಂಪ್ರದಾಯಗಳನ್ನ ಹೇಳ್ತೇನೆ ಹೊರತು ನಾನು ಬೇರೆ ಎಲ್ಲ ಕರ್ಕೊಳ್ಳೋದು ಇವತ್ತು ಸಜ್ಜನರು ನಿನ್ನೆ ಅವರು ವಿರೋಧಿಗಳಾಗಿದ್ದರು ಅವರ ಬಗ್ಗೆ ಕಮೆಂಟ್ ಮಾಡಿದರು ಇವತ್ತು ಜೆ ಡಿ ನಾಯಕರು ಜಯಪ್ರ ಶ್ರು ಕುಮಾರ್ ಬಂಗಾರಪ್ಪರು ಎಲ್ಲರ ಬಗ್ಗೆಯೂ ಕಾಮೆಂಟ್ ಮಾಡಿದ್ರು ಅದೆಲ್ಲ ನಡೀತದೆ ರಾಜಕೀಯದಲ್ಲಿ ಅದಲ್ಲ ಆದರೆ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸಗಳಾಗಬಾರ್ದು ನಮ್ಮ ಐಡಿಯಾಲಜಿಗಳನ್ನ ಬಿಟ್ಟು ನಾವು ಇನ್ನೊಂದು ಕಡೆಯಲ್ಲಿ ಹೊಂದಾಣಿಕೆ ಮಾಡ್ತೇವೆ ಅಂತೇಳಿ ಎನಿಸ್ಕೊಂಡ್ರೆ ಅದು ಚುನಾವಣಾ ರಾಜಕೀಯದಲ್ಲಿ ಪ್ರಸ್ತುತವಾಗುವುದಿಲ್ಲ ಅಂತಕ್ಕಂಥ ಕಟು ಸತ್ಯವನ್ನು ಸಮಸ್ತ ಪಕ್ಷದ ಸರ್ವ ಸಹ ಪಕ್ಷಾಂತರಿಗಳು ಗಮನಿಸ್ಕೊ ಗಮನಿಸಿಕೊಳ್ಬೇಕು ಎಸ್ ಯೋಗೀಶೆಟ್ ತಾವೇನು ಹೇಳ್ತೀರಿ ಈಗ ಪ್ರಾದೇಶಿಕ ಪಕ್ಷವಾಗಿ ಸಾಕಷ್ಟು ನೊಂದ ಪಕ್ಷವಾಗಿ ಜೆ ಡಿ ಎಸ್ ಇದೆ ಈಗ ವಾಸ್ತವವಾಗಿ ಏನು ಸಾಕಷ್ಟು ಸೀಟು ಮೊದಲು ಏನು ತಗೊಂಡಿತ್ತು ಸರ್ಕಾರ ನಡೆಸಿತ್ತು ಅಂತ ಒಂದು ಪಕ್ಷ ಇವತ್ತು ಹೀನಾಯ ಸ್ಥಿತಿಯಲ್ಲಿದೆ ಸೊ ಇವತ್ತು ನೀವು ಹೇಳ್ತಿದ್ದೀರಿ ಜನ ಕುಮಾರಣ್ಣನ ಗೌರವಿಸ್ತಾರೆ ನೋಡ್ತಾರೆ ಫೇಸ್ನಲ್ಲಿ ನೋಡುವಾಗಲೇ ಅವರಿಗೆ ಗೊತ್ತಾಗುತ್ತೆ ಅನ್ನೋ ಯಾವ ರೀತಿ ತಾವು ಸಂಘಟನೆ ಇದ್ದೀರಿ ಈ ಮುಂದಿನ ಒಂದು ವರ್ಷದ ಚುನಾವಣೆಗೆ ನೋಡಿ ಈ ರಾಜ್ಯದ ಜನತೆ ಪ್ರಜ್ಞಾವಂತರಿದ್ದಾರೆ ಎರಡೂ ರಾಷ್ಟ್ರೀಯ ಪಕ್ಷಗಳನ್ನು ಈ ಈ ಸಾರಿ ಜನರು ತಿರಸ್ಕರಿಸ್ತಾರೆ ಪ್ರಾದೇಶಿಕ ಪಕ್ಷ ಖಂಡಿತ ಬೆಂಬಲಿಸ್ತಾರೆ ಕುಮಾರಣ್ಣನವರು ಇಪ್ಪತ್ತು ತಿಂಗಳು ಮಾಡಿದಂಥ ಎಲ್ಲ ಆ ಕೆಲಸಗಳು ನಿಮ್ಮ ಗೊತ್ತಿದೆ ಇನ್ನು ಮುಂದೆ ಯಾವುದು ಕೆಲಸವನ್ನು ನಾನು ತಾನು ಮಾಡ್ತೇನೆ ಎಂಬುದನ್ನು ಒಂದಂತೂ ರೈತರ ಸಾಲ ಮನ್ನಾವನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮನ್ನಾ ಮಾಡ್ತೇನೆ ಎಂಬ ಒಂದು ವಿಷಯ ಹಾಗೂ ಇನ್ನಿತರ ಹಲವು ಯೋಜನೆ ಒಂದು ದಿಸ ಒಂದು ದಿವಸ ಅವರು ಒಂದು ಎರಡು ವರ್ಷದ ಮುಂಚೆ ನಾನೊಂದು ಮಾತನ್ನು ಈಗ ಆಡಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಎರಡು ವರ್ಷದ ಮುಂಚೆ ಈಗ ಈಗಲೇ ಮಾತಾಡುವಾಗ ಅವರು ಹೇಳ್ತಾರೆ ನಾನು ಜನಗಳ ಆಶೀರ್ವಾದದಿಂದ ಸಿ ಎಂ ಆದದ್ದಲ್ಲ ಒಂದು ಅನಿವಾರ್ಯ ಕಾರಣ ಒಂದು ಸನ್ನಿವೇಶದಲ್ಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆದೆ ದೇವೇಗೌಡರು ಕೂಡ ಪ್ರಧಾನಮಂತ್ರಿ ಹಾಗೆ ಹೌದು ಒಂದು ಮುಖ್ಯಮಂತ್ರಿ ಆದೆ ನನಗೆ ಒಂದು ಐದು ವರ್ಷ ಅವಕಾಶ ಕೊಟ್ಟರೆ ಈ ರಾಜ್ಯದ ಜನತೆ ನಾನು ಹೇಗೆ ಮಾಡ್ತೇನೆ ಅಂತ ಮಾಡಿ ತೋರಿಸ್ತೇನೆ ಒಂದು ಮಾತನ್ನು ಅವರು ಹೇಳಿದರು ಈ ನಮ್ಮ ರಾಜ್ಯದಲ್ಲಿ ಕೆಲವು ಹೆಣ್ಣು ಮಕ್ಕಳಿಗೆ ಯಾವುದೋ ಯಾವುದೋ ಒಂದು ಕಾರಣದಿಂದಾಗಿ ಮದುವೆನೇ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ ಒಂದು ಫ್ಯಾಮಿಲಿಯಲ್ಲಿ ಅವರಿಗೆ ಮದುವೆ ಆಗಲಿಕ್ಕೆ ಆಗದೆ ಕುತ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬರ್ತದೆ ಅವರಿಗೆ ಮತ್ತೆ ಅವರ ಮನೆಯವರು ಅಣ್ಣ ಅಂದ್ರೆ ಆಗಲಿ ಮಾವಂದ್ರೆ ಆಗಲಿ ಯಾರೇ ಆಗಲಿ ಸ್ವಲ್ಪ ಶಾರ್ಟ್ ಆಗಿ ಏನು ಮಾಡಿ ಯಾಕಂದ್ರೆ ನಮಗೆ ಯಾರೇ ಆಗಲಿ ಅದು ಅವರ ಗಣ ಗಣನೆಗೆ ತಗೊಳೋದಿಲ್ಲ ಅವರಿಗೋಸ್ಕರ ಒಂದು ಮಾಶಾಸನವನ್ನು ನಾನು ಮಾಡಬೇಕು ಅಂತ ನನ್ನ ಆಲೋಚನೆ ಉಂಟು ಈಗ ನನ್ನ ಹಲವಾರು ಯೋಜನೆಗಳಿದೆ ಅದರಿಂದಾಗಿ ನಾನು ಹೇಳ್ತಾ ಇದ್ದೇನೆ ಎರಡು ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕರಿಸಿ ಈ ಸಲ ಪ್ರಾದೇಶಿಕ ಪಕ್ಷಕ್ಕೆ ಜನ ಮನ್ನಣೆ ಕೊಡ್ತಾರೆ ಎಂಬ ಮಾತನ್ನು ನಾನು ಹೇಳಿಕ್ಕೆ ಇಚ್ಛೆ ಎಸ್ ಕಿಶನ್ ಹೆಗಡೆ ಅವರ ಹೇಗೆ ಪಕ್ಷಾಂತರದ ನಡುವೆ ತಾವು ಹೇಗೆ ಪಕ್ಷ ಸಂಘಟನೆ ಮಾಡ್ತಾರೆ ತಮ್ಮ ರಾಜ್ಯದಲ್ಲಿ ಅಂತ ನೋಡಿ ಯಾವುದೋ ಒಂದು ಸ್ಥಾನಗಳು ಖಾಲಿಯಾದಾಗ ಅದು ಖಾಲಿ ಉಳಿಯುವುದಿಲ್ಲ ಅದನ್ನು ತುಂಬತಕ್ಕಂಥ ಸೂಕ್ತ ಮತ್ತು ಅರ್ಹ ವ್ಯಕ್ತಿಗಳು ಅರ್ಹರು ಬರದೇ ಬರ್ತಾರೆ ಅದು ಯಾವುದೇ ಪಕ್ಷ ಅಲ್ಲಿರಲಿ ಸೊ ಪಕ್ಷಾಂತರದಿಂದ ನಾವು ಖಾಲಿಯಾಗಿಲ್ಲ ಬರ್ತದೇ ಹೋಗ್ತದೆ ನದಿ ನೀರುಗಳು ಬತ್ತುವುದಿಲ್ಲ ನದಿ ಮೂಲ ಬತ್ತುವುದಿಲ್ಲ ಎಂದು ನದಿ ಮಧ್ಯದಲ್ಲಿ ಎಲ್ಲೋ ಬತ್ತಿರ್ತದೆ ಅಷ್ಟೇ ಬಿಟ್ಟರೆ ನದಿ ಮೂಲ ಬತ್ತಿರುವುದಿಲ್ಲ ಮೂಲ ಉಕ್ಕಿ ಹರಿತಾ ಇರ್ತದೆ ಸೊ ಅದು ಜಲಪೂರಣವಾಗ್ತದೆ ಮರುಪೂರಣ ಆಗ್ತದೆ ಖಂಡಿತವಾಗಿಯೂ ನಾವಂತೂ ಅಡೆತಡೆಗಳು ಆಗಿರ್ಬೋದು ಪ ಒಬ್ಬ ಪಕ್ಷ ಬಿಟ್ಟು ಹೋದಾಗ ಕೆಲವು ಸೆಟ್ ಇರ್ತದೆ ಅಲ್ಲ ಅಂತ ನಾನು ಹೇಳಿ ಸಾರಾಸಗಟ್ಟಾಗಿ ಏನು ನಮ್ಮ ತೊಂದರೆ ಇಲ್ಲ ನಮ್ಮ ಎಲ್ಲಿ ತೊಂದರೆ ಆಗಿದೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ಈಗಾಗಲೇ ರೂಪಿಸ್ಕೊಂಡಿದ್ದೇವೆ ಪಕ್ಷದಲ್ಲಿ ನಮ್ಮೆಲ್ಲ ನಾಯಕರುಗಳು ಸೇರಿಕೊಂಡು ಆ ಕೆಲಸವನ್ನು ಮಾಡ್ತೇವೆ ನಾವು ಹಳ್ಳಿಗೆ ಬೂತ್ ಮಟ್ಟಕ್ಕೆ ಮುಟ್ಟಿದ್ದೇವೆ ಮುಟ್ತೇವೆ ಎಸ್ ಎಸ್ ಕಿಶನಗಡರೇ ಮೇಡಂ ಈಗ ಆ ರಾಜಕೀಯವಾಗಿ ಸಾಕಷ್ಟು ಆಪರೇಷನ್ಗಳನ್ನು ಮಾಡಿ ಸಕ್ಸಸ್ ಆಗಿದ್ದೀರಿ ತಾವು ಈಗ ಅವರನ್ನು ಇಟ್ಟುಕೊಂಡು ಹೇಗೆ ಸಂಘಟನೆ ಮಾಡ್ತೀವಿ ಮತ್ತೆ ಚುನಾವಣೆಯನ್ನು ಹೇಗೆ ಅಂತ ಮೇಡಮ್ ಯೋಗೀಶರನ್ ಮಾತಿಗೆ ಅವರನ್ನಲ್ವ ಪ್ರಾಯ ಬಂದ ಮಕ್ಕಳಿಗೆ ಮದ್ವೆ ಆಗದಿದ್ರೆ ಅಂದ್ರೆ ಅದನ್ನು ಮನಸ್ಸಿನೇ ಅಂತ ಒಂದು ಯೋಜನೆಯನ್ನು ಯಡಿಯೂರಪ್ಪನ ಕಾಲದಲ್ಲಿ ತಂದಿದ್ದಾರೆ ಅದೊಂದು ಸಾವಿರ ಹಣ ಬರುವಂತಹ ಯೋಜನೆ ಈಗ ಜಾರಿಯಲ್ಲಿದೆ ಅವ್ರು ಅದನ್ನ ಐದು ಸಾವಿರ ಹಾ ಏರಿಸ್ಬಹುದು ಆದರೆ ಒಂದು ಸಾವಿರದಲ್ಲೇ ಈಗ ಇದೆ ಯಡಿಯೂರಪ್ಪನ ತಂದ ಆ ಒಂದು ಯೋಜನೆ ಹಾಗೆಯೇ ಈಗಲೂ ಮುಂದುವರಿತಾ ಇದೆ ಆಮೇಲೆ ಇನ್ನೊಂದು ಹೇಳೋದಾದ್ರೆ ಎಲ್ಲರನ್ನು ನಾವು ಒಟ್ಟಿಗೆ ಸೇರ್ಕೊಂಡು ನಾವು ಪಕ್ಷವನ್ನು ಕಟ್ತೇವೆ ಸಂಘಟನೆಯನ್ನು ಮಾಡ್ತೇವೆ ಯುವಕರನ್ನು ನಾವು ನಮ್ಮ ಕಡೆ ಓಲೈಸ್ಕೊಂಡು ಸಾಕಷ್ಟು ನೀರಾಗದೆ ಕರೆಯುವ ನೀರಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇವೆ ಜನರ ಮನೆ ಬಾಗಿಲಿಗೆ ನಮ್ಮ ಕೆಲಸವನ್ನು ನಾವು ಇಟ್ಕೊಂಡು ಹೋಗಿ ಜನರ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಸಂಘಟನೆ ಮಾಡಿ ಈ ಸಲ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷವನ್ನು ನಾವು ಗದ್ದಿಗೆ ಗೇರಿಸಿ ಸನ್ಮಾನ್ಯ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿಯಾಗಿ ಇಪ್ಪತ್ತು ನಮ್ಮ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಏನು ಮುಖ್ಯ ಅತಿಥಿಗಳಿದ್ದಾರೆ ಮೂರು ಜನ ಕಿಶನ್ ಹೆಗಡೆ ಅವರು ಮತ್ತು ಯೋಗಿ ಶೆಟ್ಟಿ ಅವರು ಮತ್ತು ಕಿತಾ ಗೀತಾಂಜಲಿ ಸುವರ್ಣ ಅವರು ಅವರು ಈ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿದ್ದಕ್ಕೆ ಅವರಿಗೆ ಧನ್ಯವಾದಗಳು ನಮಸ್ತೆ ಸರ್ ನಮಸ್ತೆ ಮೇಡಮ್ ವೀಕ್ಷಕರೇ ನಮ್ಮ ಚರ್ಚೆ ಬಹುಶಃ ಒಂದು ಅರ್ಥಪೂರ್ಣ ಚರ್ಚೆಯಾಗಿ ಹೊರಬಂದಿದೆ ಅಂತ ನಾವು ಭಾವಿಸ್ತೇವೆ ಮುಂದಿನ ದಿನಗಳಲ್ಲಿ ಇನ್ನು ಒಂದು ವರ್ಷ ಇದೆ ಅದರ ಮಧ್ಯದಲ್ಲಿ ಇನ್ನು ಎಷ್ಟು ಪಕ್ಷಾಂತರ ಆಗುತ್ತೋ ಗೊತ್ತಿಲ್ಲ ಬಹುಶಃ ಪಕ್ಷಾಂತರ ಮಾಡುವಂತಹ ರಾಜಕೀಯ ನಾಯಕರಿಗೆ ಬಹುಶಃ ಈ ಚರ್ಚೆ ನೋಡಿದ ನಂತರವಾದರೂ ಭ್ರಮ ನಿರಸನ ಆಗದೆ ಇಲ್ಲೂ ಇನ್ನೂ ಏನೋ ಒಂದು ಸಿಗಬಹುದು ಅನ್ನುವಂಥ ಒಂದು ಕಾಳಜಿಯಿಂದ ಉಳಿದುಕೊಳ್ಳಿ ಅನ್ನುವಂಥ ಒಂದು ಆಶಯದೊಂದಿಗೆ ಮೂಲ ಪಕ್ಷವನ್ನು ತ್ಯಜಿಸ್ತದೆ ಪಕ್ಷಗಳನ್ನು ಸಂಘಟನೆ ಮಾಡುವಂಥದ್ದು ಆಗಲಿ ಅನ್ನುವಂಥ ಒಂದು ನಿರೀಕ್ಷೆಗಳನ್ನು ಮತ್ತು ಆಶಯಗಳೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮಗಳನ್ನು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನಾಳೆ ಮತ್ತೆ ನಮ್ಮ ಕಾರ್ಯಕ್ರಮ ಉತ್ತರ ಭಾರತದ ಚು ಚುನಾವಣಾ ವಿಶ್ಲೇಷಣೆ ಕಾರ್ಯಕ್ರಮಗಳು ಕೂಡ ನಡೆಯುತ್ತದೆ ನಿರಂತರ ಮತ್ತು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ ನಮಸ್ಕಾರ